ಕಂಡಿದ್ರೆ ಅವನು. ಎಸ್ ಸರ್. ಈಗ ಸ್ಟೂಡೆಂಟ್ಸ್ ತೋರಿ, ಹಿಂಗೆ ಅವರು ಸೈಲೆಂಟ್ ಆಗಿ ಕೂತಿದ್ರಲ್ಲೇ ಪೊಸಿಷನಲ್ಲಿ ತೋರಿ ಸ್ಟೂಡೆಂಟ್ಸ್. ಅಲ್ಲಿ ಹಿಂದಿನ ಲೈಟ್ ಆನ್ ಆಗ್ತಿದ್ರೆ ಮಾಡಿ. ಹಾಗೆ ಈ ಕಾರ್ನರ್ ಬರ್ತಿಲ್ಲ ಕೈ ಅಂದ್ರೆ ಕಣ್ಣಿಗೆ ಪಾಸ್ ಆಗ ಬೆರಳುಗಳಲ್ಲ. ಎಸ್, ಇಲ್ಲ ಅಂದ್ರೆ ಕಂಡುಬಿಡ್ರಿ. ಆಸ್ ಇಟ್ ಇಸ್ ಮೇಂಟೈನ್ ಮಾಡಿ ಸೈಲೆನ್ಸ್ ಸ್ವಲ್ಪ ಕ್ಲೀನ್. ಕಿಟಕಿ ಓಪನ್ ಮಾಡ್ರಿ ಬಾಯ್ಸ್. ಅವನು ತೆಗಿ ಇಲ್ಲಿ ಸರ್. ಅವ್ರು ಫೋಟೋಸ್ ಮಾಡ್ರಿ. ಈಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಮಧ್ಯರಂಜನ ಗುರು ಡಾಕ್ಟರ್ ತೋಟದ ಲಿಂಗೈಕ್ಯ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಿಗೆ ಎನ್ನ ಮನವಸ್ತಕವನ್ನು ಮಾಡಿದು ಪ್ರಸ್ತುತ ಪೀಠದಲ್ಲಿರುವ ಶ್ರೀ ಮಾನ್ಯರಂಜನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧರಾಮ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಪ್ರಸ್ತುತ ಬಾಚಿಗೊಂಡನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಪೂಜ್ಯ ಶ್ರೀ ಶಿವಮಹಾಂತ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ದಂಡವತ್ ಪ್ರಣಾಮ ಸಲ್ಲಿಸಿ ಮುದ್ದು ವಿದ್ಯಾರ್ಥಿಗಳೇ, ಇಂದು ನಮ್ಮ ಶಾಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಜರುಗ್ತಾ ಇದೆ. ಅದು ಮೋಟಿವೇಶನಲ್ ಸ್ಪೀಚ್ ಅಂತೇಳಿ. ನಿಮ್ಮೆದುರಿಗಿರೋರು ಶ್ರೀ ಖುಷ್ ಎಂ ದುರ್ಗಿ ಅಂತೇಳಿ ಬೆಳಗಾವದವರು. ಅವರು ಮತ್ತು ನಮ್ಮ ಸ್ನೇಹ 2008 ನಾನು ದಂಬಳದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ಅಲ್ಲಿ ಬಂದಿದ್ದರು. ಅಂದಿನಿಂದ ಇಂದಿನವರೆಗೆ ಸತತವಾಗಿ 16 ವರ್ಷಗಳ ಕಾಲ ಅವರ ಮತ್ತು ನಮ್ಮ ಸ್ನೇಹ ಬೆಳೆದು ಬರ್ತಾ ಇದೆ. ಕಳೆದ 2-3 ವರ್ಷಗಳಿಂದ ಅವನ್ನ ಕರೆಸ್ಬೇಕಂತ ನಾನು ಭಾಳ ಪ್ರಯತ್ನ ಪಟ್ಟೆ, ಅದು ಆಗಿದ್ದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಭಾಳ ಬ್ಯುಸಿ ಇರ್ತಾರೆ. ಸೊ ಇವತ್ತು ಅವರ ಮಗಳನ್ನ ಭೇಟಿಯಾಗಲಿಕ್ಕೆ ಮತ್ತು ಅವಳನ್ನ ತೈವಾನಿ ಬಳಸಲಿಕ್ಕೆ ಬೆಂಗಳೂರು ಹೊರಟಿದ್ದಾರೆ. ಧರ್ಮಪತಿಯನ್ನು ಒಡಗೂಡಿ ಮಾರ್ಗ ಮಧ್ಯೆ ನನ್ನ ಸ್ಕೂಲಿಗೆ ಬಂದಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರು ಈಗ ತಮಗೆ ವೇದಿಕ್ ಮ್ಯಾಥ್ಸ್ ಹೇಗೆ ಸರಳವಾಗಿ ಗಣಿತವನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಅವರು ತಮ್ಮ ಉಪನ್ಯಾಸ ನೀಡ್ತಾ ಇದ್ದಾರೆ. ಈಗ ನೇರವಾಗಿ ವೇದಿಕೆಯನ್ನು ಶ್ರೀ ಖುಷ್ ಎಂ ದುರ್ಗೆ ಅವರಿಗೆ ನಾನು ನೀಡ್ತಾ ಇದ್ದೇನೆ. ನಾನು ಶ್ರೀ ವೀರಣ್ಣ ನಾಗಪ್ಪ ಹಾಲಗಿ, MABA ಕ್ವಾಲಿಫೈಯರ್, ನನ್ನೂರು ಗದಗ ಜಿಲ್ಲೆಯ ಮುಂಡರಗಿ. ನಾನು 1998 10 ವರ್ಷಗಳ ಕಾಲ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ. ತದನಂತರ 2007 ಗದುಗಿನ ಜಗದೂರು ತೋಂಟದಾರ ವಿದ್ಯಾಪೀಠದ ಪ್ರೌಢಶಾಲೆಗಳಲ್ಲಿ ಆಂಗ್ಲ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಈ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ
ಬಾಚಿಗೊಂಡಣಿ ಗ್ರಾಮದ ಶ್ರೀ ಕೌದಿ ಮಹಾಂತೇಶ್ವರ ಪ್ರೌಢಶಾಲೆಯಲ್ಲಿ ಕಳೆದ 2014 ದ್ವಿತೀಯ ಭಾಷೆ ಆಂಗ್ಲ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನಮ್ಮ ಗದುಗಿನ ತೋಂಟದಾರ ವಿದ್ಯಾಪೀಠದ ಶಾಖಾ ಮಠ ಆಗಿದೆ. ಹಾಗೆಯೇ ಈ ಗುಲ್ಬರ್ಗ ವಿಭಾಗದಲ್ಲಿ ಒಂದು ಇರುವಂಥ ನಮ್ಮ ಗದುಗಿನ ತೋಂಟದಾರ ವಿದ್ಯಾಪೀಠದ ಏಕೈಕ ಪ್ರೌಢಶಾಲೆಗಿರುವಂಥ ಕೌದಿ ಮಹಾಂತೇಶ್ವರ ಪ್ರೌಢಶಾಲೆಯಲ್ಲಿ ಇಂದು ನಮಗೆ ವೇದಿಕ್ ಮನಸ್ಸು ಬಗ್ಗೆ ಖುಷ್ ಎಂ ದುರ್ಗೆಯವರು ನಮಗೆ ತಿಳಿಸಿಕೊಂಡು ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನಾನು ಕೂಶ್ ಎಂ ದುರ್ಗೆ ಅಂತೇಳಿ ಪೂರ್ತಿ ಹೆಸರು, ಬೆಳಗಾಮದಿಂದ ಬಂದಿದ್ದೇನೆ. ಇರೋದು ಬೆಳಗಾಮ, ಆದರೆ ಒಂದು ಚಿಕ್ಕ ಹಳ್ಳಿ ನಮ್ಮದೊಂದು, ಅಥಣಿ ತಾಲೂಕಲ್ಲಿ ಕೃಷ್ಣಾ ನದಿ ದಂಡೆಯಲ್ಲಿ ಸೀನಾಳ ಹುಲ್ಲಂಬಾಳಿ ಅಂತ ಚಿಕ್ಕ ಚಿಕ್ಕ ಹಳ್ಳಿಗಳಿವೆ. ಎರಡುದರಲ್ಲಿ ನಾವು ಮಿಕ್ಸಪ್ ಇದ್ವಿ. ಸುಮಾರು ಒಂದು 15-16 ವರ್ಷದಿಂದ ನಮ್ಮ ವೀರಣ್ಣ ಅಲ್ಗಿ ಸರ್ ಅವರು ಭಾಳ ಆಗಾಗ ನಾವು ನಿಮ್ಮ ಸ್ಟಡಿ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ, ನಾವು ಚರ್ಚೆ ಮಾಡಿದಾಗೆಲ್ಲ ಮಾತಾಡ್ತಾ ಇರ್ತಾರೆ, ನಿಮ್ಮ ಶಾಲೆಯ ಓವರ್ಆಲ್ ಇಂಪ್ರೂವ್ಮೆಂಟ್ಗಾಗಿ ಮಾತಾಡ್ತಾ ಇರ್ತಾರೆ. ಪ್ರತಿಯೊಂದು ಸಲ ಯಾವುದೆಲ್ಲ ವಿಚಾರಗಳು ಅವರು ಮಾತಾಡಿದರೆ ಶಾಲೆ ಇಂಪ್ರೂವ್ಮೆಂಟ್ ಮತ್ತು ಮಕ್ಕಳ ಇಂಪ್ರೂವ್ಮೆಂಟ್ಗಾಗಿ ಮಾತಾಡ್ತಾ ಇರ್ತಾರೆ. ಅದೇ ಒಂದು ಒಂದು ಅದರದೇ ಒಂದು ರೂಪ. ಅವರು ಆಗಾಗಲೇ ನನ್ನ ಬುಕ್ಸನ್ನು ತೆಗೆದುಕೊಂಡು ಬಂದು ಸ್ಟೂಡೆಂಟ್ಸ್ ಕೊಡ್ತಾ ಇರ್ತಾರೆ. ಬೇರೆ ಬೇರೆ ಒಳ್ಳೆ ಒಳ್ಳೆ ಬುಕ್ಸನ್ನು ಕೂಡ ಅವರು ಬೇರೆ ಕಡೆಗೆ ಎಲ್ಲ ತರಿಸ್ಕೊಂಡು ಕೊಡ್ತಾ ಇರ್ತಾರೆ. ಇದು ವಿಶೇಷವಾದ ಒಂದು ಬುಕ್ಸ್ ಬಗ್ಗೆ, ಒಂದು ಶಾಲೆಯ ಬಗ್ಗೆ, ಒಂದು ಓವರ್ಆಲ್ ಸ್ಟೂಡೆಂಟ್ಸ್ ಇಂಪ್ರೂವ್ಮೆಂಟ್ ಬಗ್ಗೆ ಒಂದು ವಿಶೇಷ ಕಾಳಜಿ ಅಂತ ಒಬ್ಬ ವಿಶೇಷ ಶಿಕ್ಷಕರು, ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ಈ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವೀರಣ್ಣ ಅಲ್ಗಿ ಸರ್ ಅವರು ಬಹಳ ಕಂಟಿನ್ಯೂಸ್ಲಿ ಒಂದು ಸಲ ಬಿಡಲಾರ್ದೆ ಈ ಕೆಲಸದಲ್ಲಿ ತಮ್ಮಷ್ಟಮಗೆ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಎಲ್ಲ ಹಿಂದಿನ ಎಚ್ ಎಂ ಅವರು ಅಥವಾ ಇವಾಗಿನ ಅಥವಾ ಮುಂದಿನ ಅಥವಾ ಇವಾಗಿರುವ ತಮ್ಮ ಎಲ್ಲ ಅಸಿಸ್ಟೆಂಟ್ ಟೀಚರ್ಸ್, ಟೀಚಿಂಗ್, ನಾನ್ ಟೀಚಿಂಗ್, ತಾವೆಲ್ಲ ಸೇರಿ ನಿಜಕ್ಕೂ ಭಾಳ ವಿಶೇಷವಾದ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಇದು ಡೆಫಿನೆಟ್ಲಿ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಇದೆ. ನಿಮ್ಮ ತೋಟದಾರಿಕೆ, ನಾನು ಇನ್ನೊಂದು ಶಾಲೆಯಲ್ಲಿ ಹೋಗಿದ್ದೆ, ಸಿ ಬಿ ಎಸ್ ಸಿ ಸ್ಕೂಲ್ ಗಜೇಂದ್ರಗಢದಲ್ಲಿ, ನಿಮ್ಮದೆ ಸ್ಕೂಲ್ ಇದೆ ಕೆಲಸ ಅಲ್ಲಿ ಸಿ ಬಿ ಎಸ್ ಸಿಯಲ್ಲಿ. ಲಾಸ್ಟ್ ಇಯರ್ ನಾನು ಆ ಭಾಗದಲ್ಲಿ ಹೋದಾಗ ಭಾಳ ಕಡಿಮೆ ಸಮಯ ಇತ್ತು, ಬಟ್ ಅಲ್ಲಿ ಒಂದು ಸೆಷನ್ ಮಾಡಿದ್ದಾರೆ. ಸಾವಿರಾರು ಮಕ್ಕಳು ಕೂಡಿಸ್ಕೊಂಡು ಸಿ ಬಿ ಎಸ್ ಸಿ ಅಲ್ಲಿ ಲೆಕ್ಚರ್ ಕೊಟ್ಟಿವಿ. ಸುಮಾರು ಒಂದು 4 ವಿಡಿಯೋಸ್ ಇವೆ, ಅವನು ನಾನು ಸರ್ ಅವ್ರಿಗೆ ಕೊಡ್ತಾ ಇದ್ದೇನೆ. ಜೊತೆಗೆ ಇನ್ನೂ ಬಹಳಷ್ಟು ಕಡೆ ಮಾಡಿದ್ದಾರೆ. ಮೊನ್ನೆ ತಾನೇ ಜಸ್ಟ್ 4-5 ದಿವಸದಿಂದ ನಮ್ಮ ಗದಗದಲ್ಲಿ ಎಚ್ ಕೆ ಪಾಟೀಲ್ ಅವರ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಶ್ರೀ ರಾಜೇಶ್ವರಿ ವಿದ್ಯಾನಿಕೇತನ ಶಾಲೆಯಲ್ಲಿ ಒಂದು 8 ಯೂನಿವರ್ಸಿಟಿ ಮಾಡಿ ಉಳ್ಕೋಟಿ ಅಲ್ಲಿ. ಸೊ ಇನ್ನೂ ಬಹಳಷ್ಟು ಕಡೆಯೆಲ್ಲ ಕರೆದಿದ್ದಾರೆ ಗದಗದಲ್ಲಿ, ಆದರೆ ಮೂಲಕ್ಕೆ ಆಗಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹೋಗ್ತಾ ಇದ್ದೀನಿ. ನಿಮ್ಮ ಗದಗ 35 ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ ಬೇರೆ ಬೇರೆ ಎಲ್ಲ ಶಾಲೆಗಳಲ್ಲಿ. ಇವಾಗ ಇಲ್ಲಿಂದ ನಾನು ಮತ್ತೆ ಒಂದು ಇಲ್ಲಿಂದ ಬಳ್ಳಾರಿಂದ 15 ಹೋಗ್ತಾ ಇದ್ದೇನೆ, ಮತ್ತೆ ಹೀಗೆ ಬೆಂಗಳೂರು ಹೋಗಿ 5 ನಮ್ಮ ದೊಡ್ಡ ಮಗಳು ತಾಳ್ನಾಡು ಫಾರಿನ್ ಹೋಗ್ತಾ ಇದ್ದಾಳೆ, ತೈವಾನ್ ಯೂನಿವರ್ಸಿಟಿಗೆ, ತುಂಗಾ ಯೂನಿವರ್ಸಿಟಿ ಅಂಥೇಳಿ. ಅದು 1928 ಇವತ್ತಿಗೆ ನಿಯರ್ಲಿ 100 ಬ್ಯಾಕ್, ಒಂದು 2-3 ವರ್ಷ ಬಿಟ್ಟರೆ ನಿಯರ್ಲಿ 100 ಬ್ಯಾಕ್ ಜಪಾನ್ನವರು ರಾಜಕೀಯ ಮಾಡ್ತಿದ್ದರಲ್ಲಿ ವರ್ಲ್ಡ್ ವಾರ್ 2 ವರೆಗೆ. ಸೊ ಅವರು ಸ್ಟಾರ್ಟ್ ಮಾಡಿದಂಥ ಯೂನಿವರ್ಸಿಟಿ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಒನ್ ಆಫ್ ದ ಸೂಪರ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್. ಸೊ ಅಲ್ಲಿ ನಮ್ಮ ಮಗಳು ಹೋಗ್ತಾ ಇದ್ದಾರೆ ರಿಸರ್ಚ್ ಪ್ರಾಜೆಕ್ಟಿಗೆ 3. ಸೊ ಇವಾಗ ಇಬ್ಬರು ಮಕ್ಕಳು ಅಮೃತ ನಿಕಿತಾ, ಇಬ್ಬರು ಮಕ್ಕಳು ಜಸ್ಟ್ ಒಂದು 3 ನಂತರದಲ್ಲಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಹಳ್ಳಿಯಲ್ಲಿ ಕಲ್ತಾರೆ, ಕನ್ನಡದಲ್ಲಿ ಕಲ್ತಾರೆ, ಆದರೆ ಎಲ್ಲವೂ ಸ್ಟೇಟ್ ಆಗ್ತದೆ. 12th 10th ಪಿ ಯು ಸಿ ಬಿ ಎಸ್ ಸಿ ಎಮ್ ಎಸ್ ಸಿ, ಇನ್ನೊಬ್ಬರು ಸೋನಾಲಿ ಅಂತೇಳಿ ಸಾಫ್ಟ್ವೇರ್, ಎಲ್ಲ ಸ್ಟೇಟ್ ರೈಟ್ಸ್. ನೋಡಿ, ಮಾತೃಭಾಷೆಯಲ್ಲಿದ್ದಂಥ ಶಿಕ್ಷಣವೇ ಸರ್ವಶ್ರೇಷ್ಠ. ಅಲ್ಲಿಗೆ ನಾನು ಒಂದು ಮಾಡೆಲ್ ಮಾಡಿದ್ದೇನೆ. ಇವಾಗ ನನ್ನ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಆ ದೇಶದಲ್ಲಿ ಕೂಡ ಮಾತೃಭಾಷೆಯಲ್ಲಿ ಅದು ಶಿಕ್ಷಣ ನಡೆಯುತ್ತೆ. ಅಲ್ಲಿ ಎಲ್ಲವೂ ಅವ್ರದ್ದೇ ಭಾಷೆ ಇದೆ. ಸೊ ಆದರೆ ನಿಮಗೆ ಅನುಕೂಲದ ಭಾಷೆಯಲ್ಲಿ ಕಲಿಬಹುದು. ಯಾವುದಾದ್ರೂ ಇಂಗ್ಲೀಷ್ ಇರ್ಬೋದು, ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಉರ್ದು ಇರ್ಬೋದು, ಯಾರ್ಯಾರಿಗೆ ಎಲ್ಲೆಲ್ಲಿ ಅನುಕೂಲ ಅದ ಆ ಭಾಷೆಯಲ್ಲಿ ಕಲಿಬಹುದು, ತಪ್ಪೇನಲ್ಲ.
ಆದ್ರೆ ಒಂದು ಮಾತ್ರ ಸತ್ಯ, ಮಾತೃಭಾಷೆಯಲ್ಲಿ ಶಿಕ್ಷಣವೇ ಸರ್ವಶ್ರೇಷ್ಠ. ಇವತ್ತು ನೀವು ದೇಶದ ನಮ್ಮ ಅನೇಕ ದೇಶಗಳಿಂದ ದೇಶಗಳವಾದ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡಿತಾ ಇದ್ದಾವ ಜಗತ್ತಿನಲ್ಲಿ ಸೂಪರ್ ಇವೆ. ಫಾರ್ ಎಕ್ಸಾಂಪಲ್ ಜಪಾನ್ ಇದೆ, ಚೀನಾ ಇದೆ, ರಷ್ಯಾ ಇದೆ, ಇಸ್ರೇಲ್ ಇದೆ, ಇನ್ನು ಬಹಳಷ್ಟು ಕಂಟ್ರೀಸ್ ಇವೆ. ಅವರವರು ಮಾತೃಭಾಷೆಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಬಹಳ ಸರಳ ಆಗ್ತದೆ. ಆದ್ರೆ ನಾವು ಇಂಗ್ಲಿಷ್ ಅನ್ನು ಅರ್ಥ ಮಾಡ್ಕೋಬೇಕು, ಹಿಂದಿಯನ್ನು ಅರ್ಥ ಮಾಡ್ಕೋಬೇಕು. ಭಾರತ ದೇಶದಲ್ಲಿ ಇರ್ತಾ ಇದ್ದೀವಿ ಅಂದ್ಮೇಲೆ ಹಿಂದಿಯನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ದೊಡ್ಡ ಪ್ರಮಾಣದಲ್ಲಿ ಹಿಂದಿಯನ್ನು ಉಪಯೋಗಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಆಮೇಲೆ ಇದು ಒಂದು ಒಂಥರ ನಮ್ಮ ರಾಷ್ಟ್ರ ಭಾಷೆ ಇದ್ದಂಗೆ ಆಗ್ಲೇಬೇಕು, ಒಳ್ಳೆಯದು. ಆದರೆ ನೋಡೋಣ ಆಮೇಲೆ ಮುಂದೆ. ಇಂಗ್ಲಿಷ್ ಇದು ಕೂಡ ಒಂದು ಅಂತಾರಾಷ್ಟ್ರೀಯ ಭಾಷೆ. ಒಂದು ಜಗತ್ತಕ್ಕಾಗಿ ಒಂದು ಭಾಷೆ ಇರಬೇಕಾಗ್ತದ, ದೇಶಕ್ಕಾಗಿ ಒಂದು ಭಾಷೆ ಇರಬೇಕಾಗ್ತದ, ಆಮೇಲೆ ರಾಜ್ಯಕ್ಕಾಗಿ ಒಂದು ಭಾಷೆ ಇರಬೇಕಾಗ್ತದ. ಆ ಲೆಕ್ಕದಲ್ಲಿ ನಾವು ಕನ್ನಡ, ಹಿಂದಿ ಮತ್ತು ಇಂಗ್ಲೀಷನ್ನು ಅದು ನಮ್ಮದೇ ಭಾಷೆಯಾಗಿ ನಾವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಅದು ಯಾವುದೋ ಇಂಗ್ಲೆಂಡ್ರ ಭಾಷೆ ಅಂತ ತಿಳ್ಕೊಬೇಡಿ. ಬಹಳಷ್ಟು ಕಡೆ ಏನಾಗಿದೆ, ಓ ಇಂಗ್ಲೀಷಾ, ಇಂಗ್ಲೆಂಡ್ನವ್ರ ಭಾಷೆ. ಇವಾಗ ಇಂಗ್ಲೆಂಡ್ನವ್ರ ಭಾಷೆ ಅಲ್ಲದು, ಅದು ನಮ್ಮೆಲ್ಲರ ಭಾಷೆ. ನಾವು ಜಗತ್ತಲ್ಲಿ ಇದ್ದೀವಿ ಅಂದಮೇಲೆ ಜಾತಿಕ ಭಾಷೆ ಅದು, ಜಗತ್ತದ ಭಾಷೆ. ಸೊ ಅದಕ್ಕೂ ನಾವು ಮಾತಾಡ್ಕೊಳ್ಬೇಕು. ಆಮೇಲೆ ಹಿಂದಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಾವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದೇವೆ, ಅದಕ್ಕೂ ಮಾತಾಡ್ಕೊಳ್ಬೇಕು. ಆಮೇಲೆ ರಾಜ್ಯ, ನಮ್ಮ ರಾಜ್ಯ ಕನ್ನಡ. ಮಾತೃಭಾಷೆಗಳು ಏನಾದರೂ ಇರ್ಬೋದು ಮನೆಯಲ್ಲಿ, ಆದರೆ ಕನ್ನಡ ಒಂದು ರಾಜ್ಯ ಭಾಷೆ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಉಪಯೋಗಿಸುತ್ತಾ ಇದ್ದೀವಿ, ಅದಕ್ಕೆ ಅದನ್ನು ರಾಜ್ಯ ಭಾಷೆಯಾಗಿ ಯೂಸ್ ಮಾಡಬೇಕು. ಆದರೆ ನನಗನ್ಸುತ್ತೆ ಮೋಸ್ಟ್ಲಿ ಈ ನಿಮ್ಮ ಭಾಗದಲ್ಲೆಲ್ಲ ಹೆಚ್ಚಾಗಿ ನಿಯರ್ಲಿ ಎಲ್ಲರೂ ಕನ್ನಡ ಭಾಷೆ ಕರೀತಾರೆ. ಇದು ಮಧ್ಯ ಕರ್ನಾಟಕ ಏರಿಯಾ ಬರ್ತದ. ಆದರೆ ನಮ್ಮ ಬೆಳಗಾವಿನಲ್ಲಿ ಬಂದರೆ ಮರಾಠಿ ಮಿಕ್ಸ್ ಆಗ್ತದ. ಆಮೇಲೆ ಬಿಜಾಪುರ ಸೈಡ್ ಹೋದ್ರೆ ಅಲ್ಲಿ ಸ್ವಲ್ಪ ಮರಾಠಿ ಮಿಕ್ಸ್ ಆಗ್ತದ. ಆ ಗುಲ್ಬರ್ಗ ಸೈಡ್ ಹೋದ್ರೆ ಅಲ್ಲಿ ತೆಲುಗು ಮಿಕ್ಸ್ ಆಗ್ತದ. ಆಮೇಲೆ ಇಲ್ಲಿ ಕೆಳಗೆ ಹೋದ್ರೆ ತಮಿಳುನಾಡು ಬಾರ್ಡರ್ದಲ್ಲಿ ಹೋದ್ರೆ ಅಲ್ಲಿ ತಮಿಳು ಮಿಕ್ಸ್ ಆಗ್ತದ. ಆಮೇಲೆ ಕೆಳಗೆ ಹೋದ್ರೆ ತುಳು ಮಿಕ್ಸ್ ಆಗ್ತದ. ಕೆಳಗಡೆ ಎಲ್ಲ ಉಡುಪಿ ಆ ಸೈಡ್ ಎಲ್ಲ ತೆಲುಗು, ಬಳ್ಳಾರಿ ಎಲ್ಲ ತೆಲುಗು ಇದೆ. ಸೊ ನಾನು ಎಲ್ಲ ಬಾರ್ಡರ್ನ ಅಡ್ಡಾಡಿದೆ ಸುಮಾರು ವರ್ಷ. ನಾನು ಒಂದು 25 ವರ್ಷ ಲೆಕ್ಚರಿಂಗ್ ಮಾಡಿದೆ ಧಾರವಾಡ, ಬೆಳಗಾವಿ, ಅಥಣಿ, ನಮ್ಮ ನೇಟಿವ್ ಏರಿಯಾದಲ್ಲಿ, ಮಹಾರಾಷ್ಟ್ರದಲ್ಲಿ ಕೂಡ ನಾನು ಲೆಕ್ಚರಿಂಗ್ ಮಾಡಿದೆ. ಸೊ ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ಇವಾಗಲೂ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ನಿಯರ್ಲಿ ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಇವಾಗ ಜಸ್ಟ್ ಒಂದು PhD ಮುಗಿತಾ ಇದೆ. ಇನ್ನೊಂದಕ್ಕಾಗಿ ಪ್ಲಾನ್ ಇದೆ. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 ಇಯರ್ಸ್. ಇವಾಗ ನಾನು 60 ವರ್ಷದ ಒಬ್ಬ ಸ್ಟೂಡೆಂಟ್. ಸೊ ಸಹಜವಾಗಿ ಸ್ಟಡಿ ಮಾಡಬೇಕು, ಸಹಜವಾಗಿ ನೀವು ಸ್ಟಡಿಯನ್ನು ಕವರ್ ಮಾಡ್ಬೋದು. ನಮ್ಮ ಸ್ಟೂಡೆಂಟ್ಸ್ನಲ್ಲಿ ಒಂದು ದೊಡ್ಡ ಹೆದರಿಕೆ, ಏನಪ್ಪ ನಾವು 10 ವರ್ಷ ಕಲಿಬೇಕು, 15 ವರ್ಷ ಕಲಿಬೇಕು. ನಾವೆಲ್ಲ ಚಿಕ್ಕವರಿದ್ದಾಗೆ ಹಳ್ಳಿ ಹಳ್ಳಿಗಳಲ್ಲಿ ನಾವೆಲ್ಲ ಏನಪ್ಪ ಅಂದರೆ ಊರಾಗ ಇಲ್ಲಿ ಒಂದು 4 ಜನ ಕಲಿತಿದ್ದೀವಿ. ನಮಗೆಲ್ಲ ಶಾಲಿ ಮಕ್ಕಳು ಅಂತ ಇದ್ದರು. ಆಗ ಶಾಲಿ ಮಕ್ಕಳು ಅಂತ ಹೆಸರು. ಶಾಲಿ ಮಗ ಅಂದ್ರೆ ಯಾರಪ್ಪ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಊರಾಗ ಎಲ್ಲೋ ಒಬ್ರು ಇಬ್ರು 4 ಜನ ಕಲಿತಿದ್ವಿ ಹಳ್ಳಿಗಳಲ್ಲಿ. ನಮ್ದೊಂದು ಚಿಕ್ಕ ಹಳ್ಳಿ ಕೃಷ್ಣಾ ದಂಡೆಯಲ್ಲಿ. ಸೊ ಆಗ ಶಾಲಿ ಮಗ ಅಂದ್ರೆ ಎಲ್ಲ ಗೊತ್ತಾಗ. ಮುಂದೆ ಬಂದ್ರೆ ನಮ್ಗೆ ಶಾಲಿ ಅಣ್ಣ ಅಂದ್ರು, ಶಾಲಿ ಚಿಕ್ಕಪ್ಪ ಅಂದ್ರು, ಶಾಲಿ ದೊಡ್ಡಪ್ಪ ಅಂದ್ರು, ಈಗ ಬಂದು ಶಾಲಿ ಅಂತ ಅಂತ ನಮ್ಮ ಹಳ್ಳಿಗಳ. ಆದ್ರೆ ನಮಗ್ ಖುಷಿ ಅನ್ನಿಸ್ತದ, ನಮಗ್ ಖುಷಿ ಅನ್ನಿಸ್ತದ. ಇವತ್ತಿನವರೆಗೆ ಶಾಲೆ ಅನ್ನೋ ಶಬ್ದ ನಮ್ಮನ್ನು ಬಿಟ್ಟಿಲ್ಲ. ಇದು ಒಂದು ಹೆಮ್ಮೆ ಅನ್ನಿಸ್ತದ. ಆದ್ರೆ ಇವತ್ತ ಶಾಲೆ ಬಿಟ್ಟು ಹೊರಗಡೆ ಇರುವ ಮಕ್ಕಳಂದ್ರೆ ಯಾರು ಇಲ್ಲ, ಒಂದು ಒಳ್ಳೆಯ ಸುದ್ದಿ. ಆದ್ರೆ ನನ್ನ ವಿಚಾರದಲ್ಲಿ ನಾನು ಅಂತೀನಿ, ಇವಾಗ ಸಾಕ್ಷರತೆ ಬಂದಿದೆ. ನಮ್ಮ ಸಮಯದಲ್ಲಿ ಸಾಕ್ಷರತೆ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರಾಮ್ಸ್ ನಡೀತಾ ಇದ್ರು. ಯಾರೆಲ್ಲ ಮಾಡಿದ್ರು,
ಅದರಲ್ಲಿ ನಮ್ಮ ಈ ಸ್ವಾಮೀಜಿಯವರು ಎಲ್ಲ ಮಠದ ಸ್ವಾಮೀಜಿಯವರು ಎಲ್ಲ ಮಠದ ಸ್ವಾಮೀಜಿಯವರು ಊರ ಹಿರಿಯರು ಬಹಳ ದೊಡ್ಡ ಕೆಲಸ ಮಾಡಿದ್ರು. ನೈಟ್ ಸ್ಕೂಲ್ ಕೂಡ ನಡೆಸ್ತಿದ್ರು ವಯಸ್ಕರ ಜನರಿಗೆ. ಮೋಸ್ಟ್ಲಿ ಮೋಸ್ಟ್ಲಿ ಜೀವ ನೋಡಿಲ್ಲ ಎಲ್ಲರೂ ನೋಡಿದ್ರೆ ನೈಟ್ ಸ್ಕೂಲ್ಸ್. ಆದ್ರೆ ನನಗೆ ಒಂದು ಆಸೆ ಇದೆ, ಸಾಕ್ಷರತೆ ಬಂದಿದೆ ಒಳ್ಳೆ ಕೆಲಸ, ಆದ್ರೆ ಇನ್ನೊಂದು ವಿಶೇಷ ಆಸೆ ಅಂದ್ರೆ ಸುಅಕ್ಷರತೆ ಬರುವ ಅವಶ್ಯಕತೆ ಇದೆ. ಸಾಕ್ಷರತೆ ಒಳ್ಳೇದು, ಆದ್ರೆ ಸಾಕ್ಷರತೆಯಿಂದ ನಾವು ಬರೀಲಿಕ್ಕೆ ಓದಲಿಕ್ಕೆ ಕಲಿತೀವಿ ಅಷ್ಟೇ. ಆದ್ರೆ ಸುಅಕ್ಷರ ಮೀನ್ಸ್ ನಾನು ಅನ್ನೋದು ಆ ಅಕ್ಷರ ಸಾಕ್ಷರತೆಯ ಒಳ್ಳೆ ಪ್ರಮಾಣದಲ್ಲಿ ನಾವು ಸ್ಟಡಿ ಅನ್ನ ಅರ್ಥ ಮಾಡ್ಕೋಬೇಕು, ಬಹಳ ಆಳವಾಗಿ ನಾವು ಅರ್ಥ ಮಾಡ್ಕೋಬೇಕು. ಮೀನ್ಸ್ ಸುಅಕ್ಷರತೆ ಅದರ ಉಪಯೋಗ ಸೂಪರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಇವಾಗ ನೋಡಿ ಫಾರ್ ಎಕ್ಸಾಂಪಲ್, ನಾವು ಶಾಲೆಗೆ ಹೋಗುದು ಅದಕ್ಕೆ ಜ್ಞಾನ ತಿಳ್ಕೊಳ್ಳಿಕ್ಕೆ. ಜ್ಞಾನ ಇವಾಗ ನಾವು ನಮ್ಮ ಹಿರಿಯರು ಹೇಳ್ತಾರೆ ನೋಡಪ್ಪ, ಶಾಲೆ ಕಲಿತವರು ಕಣ್ಣು ಮುಚ್ಚಿ ಕೂತರೂ ಕೂಡ ಜಗತ್ತನ್ನು ನೋಡಬಹುದು. ಕಾರಣ ಇದೆ, ನಾವು ಇತಿಹಾಸ ತಿಳ್ಕೊತೀವಿ, ಜಿಯೋಗ್ರಫಿ ತಿಳ್ಕೊತೀವಿ, ಭೂಗೋಳ, ಆಮೇಲೆ ಸೈನ್ಸ್, ಆಮೇಲೆ ಗಣಿತ, ಆಮೇಲೆ ವಿಜ್ಞಾನ ಮೀನ್ಸ್ ಸೈನ್ಸ್, ಆಮೇಲೆ ನಾವು ಭಾಷೆಗಳು ಇವಕ್ಕೆಲ್ಲಕ್ಕೂ ಮಹತ್ವ ಇದೆ. ನೋಡಿ, ಭಾಷೆಯಿಂದ ಓದುವ ಕಲೆ, ತಿಳ್ಕೊಳ್ಳುವ ಕಲೆ, ಎಕ್ಸ್ಪ್ಲೇನ್ ಮಾಡೋ ಕಲೆ ಮತ್ತು ರೈಟಿಂಗ್ ಸೂಪರ್ ಸ್ಕಿಲ್ ಡೆವಲಪ್ ಆಗ್ತದೆ ಭಾಷೆಗಳಿಂದ, ಇದು ಮೇನ್. ಆಮೇಲೆ ಸೈನ್ಸ್ನಿಂದ ಯಾವುದು ಸರಿಯೋ ಯಾವುದು ತಪ್ಪೋ ತಿಳ್ಕೊತೀವಿ. ಆಮೇಲೆ ಹಿಸ್ಟ್ರಿನಿಂದ ಇತಿಹಾಸ, ಇತಿಹಾಸ ನಮ್ಮ ಹಿರಿಯರು ಹೇಳ್ತಾರೆ ಇತಿಹಾಸ ಅರ್ಥ ಮಾಡ್ಕೊಂಡವರು ಜೀವನದಲ್ಲಿ ಎಂದೂ ಸೋಲುವುದಿಲ್ಲ. ಯಾಕಂದ್ರೆ ಇತಿಹಾಸ ಹೇಳಿಕೊಡದೆ ನಮ್ಮ ವಿಶೇಷ ಜನರು, ನಮ್ಮ ಹಿರಿಯರು ಯಾಕೆ ಸೋತರು, ಯಾಕೆ ಅವರು ಗೆದ್ದರು, ಏನಿತ್ತು ಕಾರಣ, ಅದನ್ನೆಲ್ಲ ಹೇಳ್ಕೊಡ್ತದ ನಮ್ಮ ಇತಿಹಾಸ. ಮೀನ್ಸ್ ಸೋಲು ಗೆಲ್ಲೋ ಬಗ್ಗೆ ನಮಗೆ ನಾಲೆಜ್ ಕೊಡ್ತದೆ, ಎಲ್ಲಿ ನಾವು ಯಾಕೆ ಸೋಲ್ತೀವಿ, ಹೇಗೆ ಗೆಲ್ತೀವಿ ಅಲ್ಲಿ ನಾಲೆಜ್ ಕೊಡ್ತದೆ. ಪ್ಲಸ್ ನಮ್ಮ ಸೈನ್ಸ್ನಿಂದ ಯಾವುದು ಸರಿಯೋ ತಪ್ಪೋ, ಒಂದು ಉದಾಹರಣೆಗೆ ಯಾವುದೆಲ್ಲ ನಾವು ಸರಿ ತಕ್ಕೋಬೇಕು, ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅವನ್ನ ಅರ್ಥ ಮಾಡ್ಕೊಳ್ಬೋದು. ಇತಿಹಾಸ ಸೈನ್ಸ್ ಮೀನ್ಸ್ ವಿಜ್ಞಾನ ಮುಂದೋಗಿ ನಮ್ಮ ಈ ಭಾಷೆಗಳೆಲ್ಲ ಪ್ಲಸ್ ಇನ್ನ ನಮ್ಮ ಗಣಿತ, ಗಣಿತದಿಂದ ಬ್ರೇನ್ವೇ ಸೂಪರ್ ಆಕ್ಟಿವ್ ಆಗ್ತದೆ. ವಿಶೇಷವಾಗಿ ಭಾರತೀಯ ಗಣಿತ ಪದ್ಧತಿ ನಮ್ಮ ದೇಶದ ಮೂಲ ಗಣಿತ ಪದ್ಧತಿ. ನಮ್ಮ ಋಷಿ ಮುನಿಗಳು ಸ್ವಾಮೀಜಿ ಅವರು ಸಾವಿರಾರು ಸಾವಿರಾರು ವರ್ಷ ಹಿಂದೆ ವೇದ ಕಾಲ ಅದರ ಪೂರ್ವ ಕಾಲದಲ್ಲಿ ವೇದಿಕ್ ಮ್ಯಾಥ್ಸ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ಅದಕ್ಕೆ ವೇದ ಕಾಲದಲ್ಲಿ ಬಂದಂತ ಆ ಜ್ಞಾನಕ್ಕೆ ನಾವು ವೇದಿಕ್ ಗಣಿತ ಅಂತ ಹೇಳ್ತೀವಿ, ವೇದ ಗಣಿತ ಅಂತ ಹೇಳ್ತೀವಿ. ಈಗ ವೇದ ಗಣಿತ ಅಂದ್ರೆ ಏನು? ವೇದ ಗಣಿತದಿಂದ ವಿಶೇಷವಾಗಿ ನಮ್ಮ ಬ್ರೈನ್ ಆಕ್ಟಿವ್ ಆಗ್ತದ. ಈಗ ನಿಮಗೆ ಇಲ್ಲಿ ಗೊತ್ತಾಗ್ತದ, ನಾನು ಒಂದು ಎರಡು ಲೆಕ್ಕ ಕೊಡ್ತಾ ಇದ್ದೀನಿ ನಿಮಗೆ. ಸಹಜವಾಗಿ ಯಾವುದೆಲ್ಲ ಲೆಕ್ಕ ಬಾಯಿ ಲೆಕ್ಕ ಬರುತ್ತೆ, ಜಸ್ಟ್ ಒಂದು ಎರಡು ನಿಮಿಷದಲ್ಲಿ ನಿಮಗೆ ನೂರರವರೆಗೆ ಮಗ್ಗಿಗಳು ಬಾಯಿ ಲೆಕ್ಕ ಬರುತ್ತೆ. ಎಷ್ಟು? ಎರಡು ನಿಮಿಷ ಸಾಕು. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಜೀವನದಲ್ಲಿ ಅದನ್ನು ಮರಿದೇ ಇಲ್ಲ ಮತ್ತು ಬಹಳ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೇನು ಬೇಕ್ರಿ ಸ್ಟೂಡೆಂಟ್ಗೆ? ಯಾವುದನ್ನು ಬಹಳ ಕೊಡೋ ಅವಶ್ಯಕತೆ ಇಲ್ಲ, ಯಾವುದನ್ನು ಜೀವನದಲ್ಲಿ ಮರಿದೇ ಇಲ್ಲ, ಇದಕ್ಕಿಂತ ಹೆಚ್ಚಿನ ಜ್ಞಾನ ಏನ್ ಬೇಕು? ಇದನ್ನು ಕೊಡ್ತದ ನಮ್ಮ ವೇದಿಕ್ ಮ್ಯಾಥ್ಸ್. ಸೊ ಆದ್ರೆ ಇಡೀ ಜಗತ್ತ ಹೆದರ್ತಾ ಇದೆ ಗಣಿತ ಗಣಿತ ಅಂತ ಹೇಳಿ ಜಗತ್ತ ಹೆದರ್ತಾ ಇದೆ ಅಂತದನ್ನ ಇವತ್ತಲ್ಲ ಸಾವಿರಾರು ಸಾವಿರಾರು ವರ್ಷ ಹಿಂದೆ ನಮ್ಮ ವಿಶೇಷ ನಮ್ಮ ಹಿರಿಯರು ಭಾರತೀಯ ಆ ಹಿರಿಯರು ವೇದ ಕಾಲ ಮತ್ತು ಅದರ ಪೂರ್ವ ಕಾಲದಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ.
ಈಗ ನೀವೇ ನೋಡ್ತೀರ, ಒಂದು ಗುಣಾಕಾರ ನಾನು ಕೊಡ್ತಾ ಇದ್ದೇನೆ, ನಿಮಗೆ ಜಗತ್ತಂದ ಗುಣಾಕಾರಗಳು ಇಲ್ಲೇ ಬಾಯಲ್ಲಿ ಬರ್ತವೆ. ಕುತ್ತಲ್ಲೆ ಬೇರೆ ಅವ ಸಿಗ್ತಾನಿಲ್ಲ, ಬರ್ಕೋದ್ ಕೂಡ ಸಿಗ್ತಾನಿಲ್ಲ. ನೆಕ್ಸ್ಟ್ ನಾನು ಆ ವೇದ ಗಣಿತದಲ್ಲಿ ವೇದಿಕ ಕಾಲದ ಬಹಳಷ್ಟು ಥಿಂಗ್ಸ್ ಅನ್ನ ನಾನು ಕೊಡ್ತಾ ಇದ್ದೇನೆ, ಸೀದಾ ನಿಮ್ಮ ಸಿಲೆಬಸ್ ರೆಡಿ ಆಗ್ತದ. ಪ್ಲಸ್ ನಾನು ಕೆಲವೊಂದು ಟೆಕ್ನಿಕ್ಸ್ ಮಾಡಿದೆ ಮ್ಯಾಥ್ಸ್ದಲ್ಲಿ, ಆಮೇಲೆ ನನ್ನ ಮಕ್ಕಳು ಕೆಲವೊಂದು ಡೆವಲಪ್ ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಾನು ಒಂದು ಅಂಕುಶ್ ಸ್ಟಡಿ ಮೆಥಡ್ ಅಂತ ಒಂದು ಸ್ಟಡಿ ಮೆಥಡ್ ಅನ್ನ ಡೆವಲಪ್ ಮಾಡಿದ್ದೇನೆ. ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ವಶನ್ ಕ್ರಿಯೇಟ್ ಮಾಡೋದು, ಪ್ರಶ್ನೆಯನ್ನು ಉಂಟು ಮಾಡಬೇಕು, ಅದಕ್ಕೆ ಶಾರ್ಟ್ನಲ್ಲಿ ಉತ್ತರ ಬರಬೇಕು ಮತ್ತು ಮನನ ಮಾಡಬೇಕು. ಇದು ಅಂಕುಶ್ ಸ್ಟಡಿ ಮೆಥಡ್ ಅಂತ ನನ್ನದೇ ಒಂದು ಟೆಕ್ನಿಕ್ ಇದೆ. ನಾನು ಸರ್ ಅವರಿಗೆ ಒಂದು ಆ ನಂಬರ್ ಆಫ್ ವಿಡಿಯೋಸ್ ಒಂದು ಸೆಟ್ ಕೊಡ್ತಾ ಇದ್ದೇನೆ, ಅಂಕುಶ್ ಸ್ಟಡಿ ಮೆಥಡ್. ಈಗೆಲ್ಲರೂ ಈ ಒಂದು ಚಿಕ್ಕ ಒಂದು ಸೆಷನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ನಿಮಗೆ ಈಸಿಯಾಗಿ ಮನೆಯಲ್ಲಿ ಕೂತಾಗ ಸಾಯಂಕಾಲದಲ್ಲಿ ಫ್ರೀ ಟೈಮ್ ಇದ್ದಾಗ ಒಂದು ಅರ್ಧ ಅರ್ಧ ಗಂಟೆ ಲೆಕ್ಚರ್ ನೋಡ್ಕೊಳ್ಳಿ, ಅರ್ಧ ಗಂಟೆ ಒಳಗೆ ಇವೆ ಎಲ್ಲ ವಿಡಿಯೋಸ್. ನಾನು ಈಗ ಎಲ್ಲ ಕಡೆ ಹೋಗಿ ಎಲ್ಲರೂ ಲೆಕ್ಚರ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಯೂಟ್ಯೂಬ್ ಚಾನಲ್ ಮಾಡಿದೆ. ಇತ್ತೀಚೆಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಿದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ. ಕೋಟಿ ಕೋಟಿ ಹೆಣ್ಣ ಕೊಟ್ಟರು ಸಿಗ್ಲಿಕ್ಕಿಲ್ಲ, ಆದ್ರೆ ನನ್ನಲ್ಲಿ ಎಲ್ಲವೂ ಫ್ರೀ ಇವೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರಿದೆ ಅಂಕುಶ್ ದುರ್ಗಿ, ಎರಡೇ ಶಬ್ದ. ಏನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸರ್ ನಿಮಗೆ ವಿಡಿಯೋಸ್ ಬಿಡ್ತಾರೆ, ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಲಿಂಕ್ ವಿಡಿಯೋಸ್ ಮೆಸೇಜ್ ಎಲ್ಲ ಹಾಕ್ತಾರೆ. ಓಕೆ, ಅಂಕುಶ್ ಸ್ಟಡಿ ಮೆಥಡ್ ಯಾರಾದರೂ ಫಾಲೋ ಮಾಡಿದ್ರಿ, ನಿಮ್ಮ ಈ ಬುಕ್ಸ್ ಅವಲ್ಲ, ಈ ಬುಕ್ಸ್ ಜಸ್ಟ್ ಎರಡು ಸ್ಯಾಟರ್ಡೇ ಎರಡು ಸಂಡೇಲಿ ಒಂದೊಂದು ಬುಕ್ನೇ ಪ್ರಾಕ್ಟಿಕಲಿ ಭಾಷೆ, ಎರಡು ಸ್ಯಾಟರ್ಡೇ ಎರಡು ಸಂಡೇ ಸಾಕು, ಸುಮ್ಮನೆ ಸಂಡೇ ಸಂಡೇ ಖಾಲಿ ಬಿಡಬಾರ್ದೆಂದು. ನಮ್ಮ ಸ್ಟೂಡೆಂಟ್ಸ್ ಪರಿಸ್ಥಿತಿ ಅದಕ್ಕೆ ನಾನು ಹೇಳುದು, ಸಾಕ್ಷರತೆ ಬಂದಿದೆ ಆದ್ರೆ ಸುಅಕ್ಷರತೆ ಇಲ್ಲ, ಓದಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಆಗೋದಿಲ್ಲ, ಅದರಲ್ಲಿ ಆಳವಾಗಿ ಇಳಿಬೇಕು. ಉದಾಹರಣೆಗೆ ನಮ್ಮ ಈ ವಿಷಯಗಳು ಯಾಕಿವೆ, ಎದಕ್ಕಾಗಿವೆ, ಮುಂದಾದ್ರೆ ನಮಗೆ ಲಾಭ ಏನಿದೆ, ಈ ಲೆಕ್ಕದಲ್ಲಿ ಹೋಗಿ ನಾವು ಸ್ಟಡಿ ಮಾಡ್ಬೇಕು, ಮತ್ತು ಅದನ್ನು ಈಸಿ ಮಾಡ್ಕೊಳ್ಲಿಕ್ಕೆ ಹೇಗೆ ಬೇಕು, ಏನು ಮಾಡಬೇಕು, ಅದಕ್ಕಾಗಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ. ಇಡೀ ಜೀವನೆಲ್ಲ ನಾನು ಸ್ಟಡಿ ಮಾಡ್ತಾ ಇದ್ದೇನೆ, ಅದಕ್ಕೆ ಅದರದೇ ಒಂದು ಸ್ವರೂಪ. ನಾನು ಎಲ್ಲ ಸ್ಕೂಲ್ಗಳಲ್ಲಿ ಹೋಗಿ ಲೆಕ್ಚರ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ, ನಾನು ಮುಂಚಿತವಾಗಿ ಒಂದು 16 ಕೋಚಿಂಗ್ ಸೆಂಟರ್ ಇದ್ದು ನಾನು ಧಾರವಾಡ, ಬೆಳಗಾಮ, ಗೋಕಾಕ, ಅಥಣಿ, ಉಗಾರ, ಆಮೇಲೆ ಸಾಂಗ್ಲಿ, ಮಹಾರಾಷ್ಟ್ರ, ಅಷ್ಟು ಎಲ್ಲ ಲೆಕ್ಚರ್ ಮಾಡಿದ್ರು ಮನಸ್ಸು ಸಾಕಾಗ್ತಿರ್ಲಿಲ್ಲ. ಇನ್ನೂ ಎಷ್ಟು ಜನ ಕಲ್ಸೋಣ, ಬೇರೆ ಬೇರೆ ಕಾಲೇಜಸ್ನಲ್ಲಿ ಹೋಗಿ ಲೆಕ್ಚರ್ ಕೊಡ್ತೀನಿ, ಇನ್ನೂ ಮನಸ್ಸು ತುಂಬುತ್ತಿರಲಿಲ್ಲ. ದಿನಾಲು ಒಂದು ಕನಿಷ್ಠ ಒಂದು 18-20 ಗಂಟೆ ಲೆಕ್ಚರಿಂಗ್ ಮಾಡ್ತೇನೆ, ಒಂದು ಕನಿಷ್ಠ ಒಂದು 16,000 ವರ್ಷ ಕವರ್ ಮಾಡ್ತಿದ್ದೆ ಸ್ಟೂಡೆಂಟ್ಸ್, ಬಟ್ ಅದು ಮನಸ್ಸಾಕಾಗಲಿಲ್ಲ. ನಾನು ಅದನ್ನೇ ಬುಕ್ಸ್ನಲ್ಲಿ ಬರೆದು ನಾನು ಬುಕ್ಸ್ ತಕ್ಕೋದು ಹೊರಗಡೆ ಹೋದಾಗ ಒಂದು ಶಾಲೆಯಲ್ಲಿ ಸುಮಾರು ವರ್ಷ ಇದೆ ಸರ್ ಅವರಿಗೆ ನಮಗೆ ಒಂದು ಚಿಕ್ಕದ ಬುಕ್ ಇತ್ತು, ಚಿಕ್ಕದ ಬುಕ್ ಇತ್ತು, ಇಷ್ಟೇ ಚಿಕ್ಕದ ಬುಕ್, ಆದರೆ ಆ ಬುಕ್ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂದು. ಅದು ಬುಕ್ ಇಲ್ಲೆಲ್ಲ ಫಾರಿನ್ನಲ್ಲಿ ಕೂಡ ಹೋಗಿದೆ, ಇಲ್ಲಿ ನಮ್ಮಲ್ಲಿ ಅಂತೂ ಮ್ಯಾಕ್ಸಿಮಮ್ ಅದೇ ಬುಕ್ ಸರ್ ಅವ್ರಿಗೆ ನನಗೆ ಪರಿಚಯ ಮಾಡಿಕೊಟ್ಟಿತ್ತು. ನಮ್ಮ ಪರ್ಸನಲ್ ಪರಿಚಯ ಅನ್ನೋಕ್ಕಿಂತ ಒಂದು ಬುಕ್ದಿಂದ ಪರಿಚಯ. ಸೊ ಅದಕ್ಕೆ ಆ ಬುಕ್ಸ್ ಮಹತ್ವ ಬಾಳಿದೆ, ಅಕ್ಷರ ಜ್ಞಾನದ ಮಹತ್ವ ಬಾಳಿದೆ. ಇವತ್ತು ಅದರದೇ ಒಂದು ಮಾಡೆಲ್ ದೊಡ್ಡ ಪ್ರಬಂಧ ಮಾಡಿದೆ ಸರ್ ಅವರ ಹಾಗೆ. ಇನ್ನು ಬಹಳಷ್ಟು ಎಲ್ಲ ಟೀಚರ್ಸ್ ನನ್ನ ಬುಕ್ಸ್ ಅನ್ನ ನೋಡಿಕೊಂಡು ಸರ್ ಚಿಕ್ಕದಾದ್ರೆ ಬಹಳ ಒಳ್ಳೇದದ, ನೀವು ಇನ್ನೂ ಏನಾದರೂ ದೊಡ್ಡದು ಮಾಡಿ ಸಿಲೆಬಸ್ ನಮ್ಗೆ ಕೊಡಿ, ನಮ್ಮದೇ ಸಿಲೆಬಸ್ ಕವರ್ ಆಗುವಂಗೆ ಮಾಡಿರಿ ಅಂತ ಹೇಳ್ತಾ ವಿಶೇಷ ವ್ಯಕ್ತಿಗಳೆಲ್ಲ ಹೇಳೋದ್ರಿಂದ ನಮ್ಮೆಲ್ಲ ಶಿಕ್ಷಕರು, ವಿಶೇಷವಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಸ್ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಮೂರು ಸ್ಟೇಟ್ಗಳು, ನಾನು ಈ ಬುಕ್ಕನ್ನು ಮಾಡಿದ್ದೇನೆ. ಇವಾಗ ನಿಮ್ಮ ಒಂದು ಹೈಸ್ಕೂಲ್ ಲೆವೆಲ್ಗೆ 100% ಯೂಸ್ಫುಲ್ ಬುಕ್ ಇದೆ, ಯಾವುದೆಲ್ಲ ಸ್ಕೂಲ್ ಕಾಲೇಜಲ್ಲಿ ಎಲ್ಲೆಲ್ಲ ಯೂಸ್ ಆಗ್ತದೆ ಅದು ಬುಕ್ ಬಗ್ಗೆ ನೋಡೋಣ. ಆಮೇಲೆ ಒಂದು 2 ನಿಮಿಷ ನೋಡೋಣ ನಿಮ್ಮ ವಿಶೇಷವಾಗಿ ಇಲ್ಲಿ ನಾನು ಒಂದು ಸೆಷನ್ ಕೊಡ್ತಾ ಇದ್ದೇನೆ. ಇನ್ನು ಒಂದು 2 ಸಬ್ಜೆಕ್ಟ್ ಉಳಿದು ನಿಮಗೆ ಸೈನ್ಸ್ ಬಗ್ಗೆ ಹೇಳಿದೆ. ಸೈನ್ಸ್ ಏನು ಮಾಡ್ತದೆ,
ಯಾವುದು ಸರಿಯೋ ಯಾವುದು ತಪ್ಪೋ ಅನ್ನೋದು ಹೇಳ್ಕೊಡ್ತದೆ. ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಬೇಕು ಅನ್ನೋದು ಹೇಳ್ಕೊಡ್ತದೆ. ಎಲ್ಲ ಭಾಷೆಗಳು ಏನು ಕೊಡ್ತವೆ? ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ, ಎಕ್ಸ್ಪ್ಲೇನಿಂಗ್ ಕ್ವಾಲಿಟಿ, ರೈಟಿಂಗ್ ಕ್ವಾಲಿಟಿ. ಬರವಣಿಗೆ ಸೂಪರ್ ಡೆವಲಪ್ ಆಗ್ತದೆ ಭಾಷೆಗಳಿಂದ. ಗ್ರಾಮರ್ ಅದು ಮೂಲ, ಎಲ್ಲ ಭಾಷೆಗಳಿಗೆ ಮೂಲ ಯಾವುದು? ಗ್ರಾಮರ್. ಸೊ ಗ್ರಾಮರ್ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಭಾಷೆಯನ್ನು ಕವರ್ ಮಾಡ್ಬೋದು. ಆಮೇಲೆ ಇನ್ನು ಕೊನೆಗೆ ಉಳಿದು ಒಂದು ಸ್ಪೋರ್ಟ್ಸ್ ಪಿ ಮತ್ತು ಇನ್ನೊಂದು ಫಿಸಿಕಲ್ ಎಜುಕೇಷನ್ ಮತ್ತು ಇನ್ನೊಂದು ಡ್ರಾಯಿಂಗ್. ಕ್ರಾಫ್ಟ್ ಇದೆ, ಬೇರೆ ಬೇರೆ ಸಬ್ಜೆಕ್ಟ್ಸ್ ಇವೆ. ಸ್ವಲ್ಪ ನೆನ್ಪಿಡಿ, ಕ್ರಾಫ್ಟ್ನಿಂದ ನಮ್ಮ ಫ್ಯೂಚರ್ ಅನ್ನು ಕಟ್ಕೊಳ್ಳಿಕ್ಕಾಗ್ತದ. ದಟ್ ಈಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ಸುಮ್ಮನೆ ಶಾಲೆಯಲ್ಲಿ ಆ ಸಬ್ಜೆಕ್ಟ್ಸ್ ಇಟ್ಟಿಲ್ಲ, ಅದರ ಹಿಂದೆ ಭಾಳಷ್ಟು ದೊಡ್ಡ ವಿಚಾರಗಳಿವೆ. ನೆಕ್ಸ್ಟ್ ನಮ್ಮ ಸ್ಪೋರ್ಟ್ಸ್ ಮತ್ತು ಡ್ರಾಯಿಂಗ್. ಡ್ರಾಯಿಂಗ್ ಭಾಳ ಸ್ಟೂಡೆಂಟ್ಸ್ ಅಂತಂದ್ರೆ ಕ್ವಶನ್ ಕೇಳ್ತಾರೆ, ಸರ್ ಏನ್ರಿ ಡ್ರಾಯಿಂಗ್? ಒಂದು ವಾರದಲ್ಲಿ ಒಂದು ಅಥವಾ ಎರಡು ಪಿರಿಯಡ್ ನಾವು ಮಾಡ್ತೀವಿ ಆಯ್ತ್ರಿ ಅಂತ ಹೇಳಿ. ಆದ್ರೆ ಹಾಗಲ್ಲ, ಡ್ರಾಯಿಂಗ್ದ ಮಹತ್ವ ನಮ್ಮ ವೇದ ಕಾಲ ಅದರ ಪೂರ್ವ ಕಾಲದಲ್ಲಿ ಹೋಗಿ ಬರುತ್ತೆ. ನೀವು ಒಂದು ಉದಾಹರಣೆ ಹೇಳ್ತೀನಿ, ನನ್ನ ಸ್ವಂತ ನನ್ನ ಮನೆಯಲ್ಲಿ ನಡೀತಕ್ಕಂಥ ಒಂದು ಉದಾಹರಣೆ. ನಾನು ನಮ್ಮ ತಾಯಿ ಇವಾಗಿದ್ದಾರೆ 90+ ನಿಯರ್ಲಿ 94-95 ಏಜ್ ಇರ್ಬೋದು ತಾಯಿ ಅವ್ರದ್ದು. ಎಕ್ಸಾಕ್ಟ್ ಅವರು ಡೇಟ್ಸ್ ಅವರು ಬರೆದಿಟ್ಟಿಲ್ಲ, ಅಂದಾಜವಾಗಿ ನಾವು ಹೇಳೋದು. ನಾನು ಇಡೀ ಜೀವನ ಎಲ್ಲ ನೋಡಿದೆ ನಮ್ಮ ತಾಯಿ ಹಾಗೆ, ಮತ್ತೆ ಚಿಕ್ಕಪ್ಪ ದೊಡ್ಡಪ್ಪ ಬೇರೆ ಬೇರೆ ಅಜ್ಜಿಯವರು, ಅವ್ರು ಯಾರು ಕುಕ್ಮ ಹಚ್ಕೊಳ್ಳಿಕ್ಕೆ ಅಥವಾ ವಿಭೂತಿ ಹಚ್ಕೊಳ್ಳಿಕ್ಕೆ ಯಾವ ಕನ್ನಡಿಯನ್ನ ಎಂದೂ ಯೂಸ್ ಮಾಡಿಲ್ಲ, ಇವತ್ತು ಯೂಸ್ ಮಾಡಿದ್ವಿ ನಾವು. ಅದರಲ್ಲಿ ನಾನು ವಿಚಾರ ಮಾಡಿದೆ, ಅವ್ರು ಹೀಗೆ ನೋಡಿ ಹೀಗೆ ನೋಡಿ ಹೀಗೆ ಹೀಗೆ ಕುಕ್ಮ ಅಂತ ಹಚ್ಕೊಳ್ಳಿ. ಮೀನ್ಸ್ ಅದು ಇದು ಒಂದ್ಸಲ ಹೀಗೆ ಹೀಗೆ ಮಾಡಿ ನೋಡಿ, ನಿಮ್ಮ ಏಕಾಗ್ರತೆ ಬೆಳೆಯುತ್ತೆ. ದಿನಾ ಮುಂಜಾನೆ ಬೆಳಿಗ್ಗೆ ಎದ್ದ ತಕ್ಷಣ ಇಂಥ ಕೆಲವೊಂದು ಆಕ್ಟಿವಿಟೀಸ್ ಇದೆ. ನಾನು ಈ ಎಲ್ಲ ಆಕ್ಟಿವಿಟೀಸ್ ಪ್ರತಿಯೊಂದು ಆಕ್ಟಿವಿಟೀಸ್ಗೆ ಒಂದೊಂದು ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ, ಒಂದು ಅಥವಾ ಅದ್ರ ಮಹತ್ವ ಅದರ ಆಕ್ಟಿವಿಟೀಸ್. ನಾನು ಕೆಲವು ದಿನಗಳಲ್ಲಿ ಅದ್ರ ವಿಡಿಯೋಸ್ ಮಾಡಿಕೊಡ್ತಾ ಇದ್ದೇನೆ. ಏಕಾಗ್ರತೆ ಬೆಳೀಲಿಕ್ಕೆ ಏನೇನು ಮಾಡ್ತೀನಿ ಇಲ್ಲಿ ಸಿಂಪಲ್ ಒಂದು ಐಡಿಯಾ ಕೊಡ್ತಾ ಇದ್ದೇನೆ. ಹೀಗೆ ನಾವು ಕುಕ್ಮನ್ನ ಹಚ್ಚಬೇಕಾದ್ರೆ ಏಕಾಗ್ರತೆ ಬೆಳೆಯುತ್ತೆ. ಒಂದು ಕ್ಷಣ, ಏಳು ಕ್ಷಣ, ಹತ್ತಾರು ಕ್ಷಣ, ಒಂದು ನಿಮಿಷ ಟೈಮ್ ಬೇಕಾಗ್ತದೆ. ಅದು ಕನ್ನಡಿ ಇಲ್ಲದ ನಾವು ಕನ್ನಡಿ ಹೀಗೆ ಹೇಳ್ಕೊತೀವಿ, ಅವ್ರಿಗೆ ಹೆಚ್ಚು ಬಿಡ್ತೀವಿ. ಇದು ಯಾವ ಬ್ರೈನ್ ಆಕ್ಟಿವಿಟೀಸ್ ಆಗಲಿಲ್ಲ. ಹಾಗೆ ವಿಭೂತಿ ಹಚ್ಚಿದ್ರು ನೋಡಿ, ಕರೆಕ್ಟಾಗಿ ನಾವು ಹೀಗೆ ತಗೊಂಡು ಆಮೇಲೆ ಹೀಗೆ ಹಚ್ಚಬೇಕಾದ್ರೆ ಒಂಥರ ಮೈಂಡ್ ಒಂದು ಕಡೆಗೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಆಗ್ತದೆ. ಎಂ ಐ ರೈಟ್? ಸರಿಯೋ ತಪ್ಪು? ಆಮೇಲೆ ಇದು ಇಂಥವೆಲ್ಲ ಆಕ್ಟಿವಿಟೀಸ್ ಬೆಳಿಗ್ಗೆ ಮಾಡಿ ಡೇ ಟೈಮ್ನಲ್ಲಿ ಸಿಕ್ಕಾಗ ಸಮಯ ಸಿಕ್ಕಾಗೂ ಯೂಸ್ ಮಾಡ್ಬೋದು. ಆಮೇಲೆ ಡ್ರಾಯಿಂಗ್, ಡ್ರಾಯಿಂಗ್ ಏನು ಮಾಡ್ತದೆ ನಮ್ಮ ಇದೇ ಆಕ್ಟಿವಿಟೀಸನ್ನು ಇನ್ನೂ ಪ್ಲಸ್ ಮಾಡ್ತದೆ. ಡ್ರಾಯಿಂಗ್ ಒಂದು ಬರೀ ಚಿತ್ರ ತೆಗಿಲಿಕ್ಕಿಲ್ಲದು, ಒಂದು ಆಕೃತಿ ತರದೇ ಹೋದೆ ಅಲ್ಲ, ಒಂದು ಎಕ್ಸಾಮ್ ಬರದೆ ಒಂದು ಸರ್ಟಿಫಿಕೇಟ್ಸ್ ಬಂತು ಅಲ್ಲ. ಡ್ರಾಯಿಂಗ ಒಂದು ಕ್ಷಣ ನೀವು ಯೋಚನೆ ಮಾಡಿ, ನಾನು ಒಂದು ಆಕೃತಿ ತೆಗಿತಾ ಇದ್ದೇನೆ. ಒಂದು ಆಕೃತಿ ತೆಗಿಬೇಕಾದ್ರೆ ನಾವು ಜಗತ್ತನ್ನು ಮರೆತು ಬಿಡ್ತೀವಿ, ಸ್ವಂತಕ್ಕನ್ನು ಕೂಡ ಮರೆತು ಬಿಡ್ತೀವಿ. ಆಕೃತಿಯಲ್ಲಿ ಅಷ್ಟು ಮಗ್ನ ಆಗ್ತೀವಿ ನಾವು. ಎಂ ಐ ರೈಟ್? ಬ್ರೈನ್ ಸೂಪರ್ ಕಾನ್ಸಂಟ್ರೇಟ್ ಆಗುತ್ತೆ. ಒಂದು ಕ್ಷಣ ಮಾಡಿ ನೋಡಿ, ಬ್ರೈನ್ ಸೂಪರ್ ಕಾನ್ಸಂಟ್ರೇಟ್ ಆಗುತ್ತೆ. ಇದರದೇ ನಮ್ಮ ವೇದ ಕಾಲಿನ ಮೂರು ಕಾಲ ಅಲ್ಲಿಂದ ಕೂಡ ಆಕೃತಿ ಮುಖಾಂತರ ಅದನ್ನ ಸ್ಟಡಿಯನ್ನ ಡೆವಲಪ್ ಮಾಡಿದ್ರು ಡೆವಲಪ್ ಮಾಡಿದ್ರು. ಅದೇ ಇವತ್ತು ರೈಟಿಂಗ್ ಇದೆ, ಒಂದಕ್ಕೊಂದು ಲಿಂಕ್ಡ್ ಅವ. ಮೊದಲು ಆಕೃತಿಯಿಂದ ಹೀಗೆ ಕೈ ಮಾಡಿ ಸಿಗ್ನಲ್ ಕೊಟ್ಟು ಹೇಳ್ತಿದ್ರು, ಸ್ಲೋಲಿ ಸ್ಲೋಲಿ ಅದು ಎಲ್ಲಿ ಬಂತು? ಆಕೃತಿಗಳಲ್ಲಿ. ಆಕೃತಿಯಿಂದ ಎಲ್ಲಿ ಬಂತು? ಅಕ್ಷರ. ಸೊ ಅದಕ್ಕೆ ಓದಿದ್ದನ್ನ ಬರೀಲೇಬೇಕು. ಈ ಎಲ್ಲ ಆಕ್ಟಿವಿಟೀಸ್ ಲಿಂಕ್ ಅನ್ನ ಅರ್ಥ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ರಿ. ಸುಮ್ಮನೆ ನಮ್ಮ ಊರಲ್ಲಿ ಶಾಲೆ ಇದೆ, ಏನೋಪ್ಪ ಶಾಲೆಯಲ್ಲಿ ಊಟ ಕೊಡ್ತಾರೆ,
ಏನೋಪ್ಪ ಶಾಲೆಯಲ್ಲಿ ಟೀಚರ್ಸ್ ಕಲಿಸ್ತಾರೆ, ಏನೋಪ್ಪ ನಮ್ಮ ಶಾಲೆಗೆ ನಮ್ಮ ಪೇರೆಂಟ್ಸ್ ಕಳಿಸ್ತಾರೆ, ಗೌರ್ಮೆಂಟ್ ಏನೋ ಬಟ್ಟೆ ಕೊಡ್ತದ, ಮತ್ತೇನ್ ಕೊಡ್ತದ, ಮತ್ತೇನ್ ಕೊಡ್ತದ, ಯಾರೋ ಬಂದು ನನ್ನಂತವ್ರು ಏನೋ ಲೆಕ್ಚರ್ ಕೊಡ್ತಾರೆ. ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ, ಬಹಳ ದೊಡ್ಡ ಕೆಲಸ ಇದೆ. ಶಾಲೆ ಕೆಲಸ, ನಮ್ಮ ಗುರುಗಳ ಕೆಲಸ, ತಮ್ಮ ತೋಟಗಾರಿಕೆ ಸ್ವಾಮೀಜಿ ಅವರು ಮಾಡಿರುವಂತಹ ಇದರ ಹಿಂದೆ ಬಹಳ ದೊಡ್ಡ ಪರಿಶ್ರಮ ಇದೆ. ತಮ್ಮ ಎಲ್ಲ ಅಲ್ಲಿ ಇಲ್ಲಿವರೆಗೆ ಇದ್ದಂತ ಎಚ್ ಎಂಸ್ಟೈನ್ ಟೀಚರ್ಸ್, ಈವನ್ ತಮ್ಮಂತ ಟೀಚರ್ಸ್, ಸ್ಟೂಡೆಂಟ್ಸ್, ಟೀಚಿಂಗ್, ನಾನ್ ಟೀಚಿಂಗ್, ಎಲ್ಲರ ಕೆಲಸ ಬಹಳ ದೊಡ್ಡದಿದೆ. ಇಂತಹ ಹಳ್ಳಿಗಳಲ್ಲಿ ನಾನು ಇದೊಂದು ದೊಡ್ಡ ಸಂಖ್ಯೆಯಲ್ಲಿ ಮಾತೃಭಾಷೆಯಲ್ಲಿ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೇನೆ. ನಿಜಕ್ಕೂ ಖುಷಿ ಅನಿಸ್ತದ. ಇವಾಗ ತಲೆಯಲ್ಲಿ ನಾವು ಕನ್ನಡದಲ್ಲಿ ಕಲಿತಾ ಇದ್ದೀವಿ, ಹಳ್ಳಿಯಲ್ಲಿ ಕಲಿತಾ ಇದ್ದೀವಿ, ನಾವು ಏನ್ ಮಾಡ್ಲಿಕ್ಕೆ ಆಗ್ತದ? ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರಲ್ಲ. ಸಿಟಿಯಲ್ಲಿ ಇದ್ದಂತ ಐಸಿಎಸ್ಸಿ, ಸಿಬಿಎಸ್ಸಿ ಅಥವಾ ದೊಡ್ಡ ದೊಡ್ಡ ಶಾಲೆ ಮಕ್ಕಳು ಮುಂದೆ ಹೋಗ್ತಾ ಇದ್ದಾರಲ್ಲ, ನಾವು ಹಿಂದುಳಿತೀವಿ ಅಂತ ಹೆದರ್ಬೇಡಿ. ಅವ್ರು ಮುಂದೆ ಹೋಗ್ಲಿ, ಒಳ್ಳೇದಾಗ್ಲಿ, ಯಾರಾದ್ರೂ ಇರ್ಲಿ, ಒಳ್ಳೇದಾಗ್ಲಿ, ಕೆಟ್ಟದ್ದು ಯಾರು ಬಯಸುದಿಲ್ಲ. ಇದು ಶಿಕ್ಷಣ ಕ್ಷೇತ್ರದಿಂದ ಒಳ್ಳೇದಾಗ್ಲಿ, ಆದ್ರೆ ಸ್ವಂತಕ್ಕೆ ಕಡಿಮೆ ತಿಳ್ಕೋಬೇಡಿ. ನನ್ನೊಂದು ರಿಕ್ವೆಸ್ಟ್ ಇದೆ, ತಾವು ಸ್ವಂತಕ್ಕೆ ಕಡಿಮೆ ತಿಳ್ಕೋಬೇಡಿ, ಮಧ್ಯಮ ತಿಳ್ಕೋಬೇಡಿ, ಜೀರೋ ತಿಳ್ಕೋಬೇಡಿ, ಮೈನಸ್ ಅಲ್ಲಿ ಹೋಗ್ಬೇಡಿ. ನಂದೊಂದು ಸ್ಲೋಗನ್ ಅದ, ಪ್ಲೀಸ್ ನೆನ್ಪಿಡಿ. ನನ್ನ ಸ್ಲೋಗನ್ ಅದ, ಒಂದು ಗಾದೆ ಮಾತು, ಒಂದು ವಿಚಾರ. ಇದು ನನ್ನ ಸ್ವಂತ ಒಂದು ವಿಚಾರ ಇದೆ. ನೋ ಬಡಿ ಇಸ್ ಅ ಡಲ್ ಅಂಡ್ ನೋ ಸಬ್ಜೆಕ್ಟ್ ಇಸ್ ಅ ಟಫ್, ಬಟ್ ವಿ ಹಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಅಂಡ್ ಐಡಿಯಾಸ್. ಯಾರ್ಯಾರು ಡಲ್ ಇರೋದಿಲ್ಲ. ನಾನು ಹೇಳೋ ತಾತ್ಪರ್ಯ, ಈ ಒಂದು ನಾಲ್ಕಾರು ಬುಕ್ಸ್ಗಾಗಿ, ಹತ್ತಾರು ಬುಕ್ಸ್ಗಾಗಿ, ಇಪ್ಪತ್ಮೂರು ಬುಕ್ಸ್ಗಾಗಿ, ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಶಿಕ್ಷಣಕ್ಕಾಗಿ, ಇಂಜಿನಿಯರಿಂಗ್, ಮೆಡಿಕಲ್ಗಾಗಿ ನಮ್ಮ ಬ್ರೇನ ಸೀಮಿತವಾಗಿಲ್ಲ. ನನ್ನ ಅನುಭವ ಹೇಳುತ್ತೆ, ಇಡೀ ಜೀವನದಲ್ಲಿ ನಾನು ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಟಡಿ ಮಾಡ್ತಾ ಮಾಡ್ತಾ, ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ, ಬುಕ್ಸ್ ಬರಿತಾ ಬರಿತಾ, ಸಿಕ್ಕಾಪಟ್ಟೆ ನಾನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಡ್ಡಾಡಿದ್ದೆ, ಯಾರು ದಂಡ್ರಿ ಇರುವುದೇ ಇಲ್ಲ. ನಮ್ಮ ಬ್ರೇನ್ ಇಷ್ಟೊಂದು ಹತ್ತಾರು ಬುಕ್ಕಕ್ಕೆ, ನೂರಾರು ಬುಕ್ಕಕ್ಕೆ, ಸಾವಿರಾರು ಬುಕ್ಸ್ಗೆ, ಲಕ್ಷಾಂತರ ಬುಕ್ಸ್ಗೆ, ಕೋಟ್ಯಾಂತರ ಬುಕ್ಸ್ಗೆ ನಮ್ಮ ಬ್ರೇನ್ ಸೀಮಿತವಾಗಿಲ್ಲ. 100% ನಾನು ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ಮಾನವನ ಬ್ರೇನ್ ಅನ್ಲಿಮಿಟೆಡ್ ಪವರ್ಫುಲ್ ಇದೆ. ನಾನಿನ್ನು ಡಾಕ್ಟರ್ ಅಲ್ಲ, ಬಟ್ ನೀವು ಡಾಕ್ಟರ್ ಹೋಗಿ ಕೇಳು, ಈ ಮಾನವನ ಬ್ರೇನ್ ಅದಲ್ಲ, ನಮ್ಮ ನಿಸರ್ಗ, ನಮ್ಮ ದೇವರು ಕೊಟ್ಟಂತ ಬ್ರೇನ್ ಪವರ್ ಏನದಲ್ಲ, ಅನ್ಲಿಮಿಟೆಡ್ ಇದೆ. ನನಗನ್ಸುತ್ತೆ ನಾವು 1% ಒಳಗಿನ 1%, ಅದರೊಳಗಿನ 1%, ಅದರೊಳಗಿನ 1% ಕೂಡ ಯೂಸ್ ಮಾಡ್ಲಿಕ್ಕಿಲ್ಲ ಮೋಸ್ಟ್ಲಿ. ಅದಕ್ಕೆ ನಾನು ದಡ್ಡ ಅಂತ ಅನ್ಕೋಬೇಡಿ. ನಾವು ತಿಳ್ಕೊಂಡ್ರೆ ಮಾತ್ರ ಕಷ್ಟ, ಕೈ ಚೆಲ್ಲಿದ್ರೆ ಕಷ್ಟ, ನಾವು ಹೆದರಿದ್ರೆ ಕಷ್ಟ. ಹೆದರ್ಬಾರ್ದು, ಎದಕ್ಕೂ ಹೆದರ್ಬೇಡಿ, ಸ್ಟಡಿ ಸಿಂಪಲ್ ಇದೆ. ಅದಕ್ಕೆ ನಾನು ಎಲ್ಲ ಲೆಕ್ಕದಲ್ಲಿ ವಿಡಿಯೋಸ್ ಮಾಡಿದ್ದೇನೆ. ಅಂಕು ಸ್ಟಡಿ ಮೆಥಡ್ ವಿಡಿಯೋ ನೋಡ್ರಿ. ಈ ನಿಮ್ಮ ಬುಕ್ಸ್ ಎರಡು ಸ್ಯಾಟರ್ಡೆ, ಎರಡು ಸಂಡೆಯಲ್ಲಿ ಬುಕ್ ಬುಕ್ನೇ ಪ್ರಾಕ್ಟಿಕಲಿ ಬ್ಯಾಡ್. ನನ್ನ ಮಕ್ಕಳು 10 ವರ್ಷದಿಂದ ಹೈಸ್ಕೂಲ್ದಲ್ಲಿ ಇದ್ರು, ನನ್ನ ಮಕ್ಕಳು ಹಳ್ಳಿಯಲ್ಲಿ ಕಲ್ತಾರೆ, ಕನ್ನಡದಲ್ಲಿ ಕಲ್ತಾರೆ, ಹಳ್ಳಿ ಹಳ್ಳಿಯಲ್ಲಿ ಕಲ್ತಾರೆ. ಇವಾಗ ಎಲ್ಲ ಟಾಪ್ ರ್ಯಾಂಕ್ಸ್ ಇವೆ. ಒಂದನ್ನು ನೆನ್ಪಿಡಿ, ರ್ಯಾಂಕ್ಸ್ ಆ ಮಾಸ ಇಂಪಾರ್ಟೆಂಟ್ ಅಲ್ಲ, ಇದೆ ಅಲ್ಲ ಇದೆ ಒಂದು ಲಿಮಿಟೆಡ್, ಅದಕ್ಕೊಂದು ವ್ಯಾಲ್ಯೂ ಇದೆ. ರಿಸಲ್ಟ್ ಬಂತು, ಓ ಅವ್ರ ಟಾಪರ್, ಇವ್ರ ಟಾಪರ್ ಇಷ್ಟೇ, ಆದ್ರೆ ನಾಲೆಜ್ ಎಷ್ಟಿದೆ ಅದು ಇಂಪಾರ್ಟೆಂಟ್. ನಾಲೆಜ್, ನನ್ನ ಹತ್ರ ನಾಲೆಜ್ ಇದೆ, ನಾನು ಥರ್ಡ್ ರ್ಯಾಂಕರ್, ಟಾಪ್ ರ್ಯಾಂಕರ್ ಆಗಿಲ್ಲ, ಫಸ್ಟ್ ಆಗಿಲ್ಲ, ಸೆಕೆಂಡ್ ಆಗಿಲ್ಲ, ಫಿಫ್ತ್ ಆಗಿಲ್ಲ, ಟೆಂತ್ ರ್ಯಾಂಕರು ಆಗಿಲ್ಲ, ಆದರೂ ನಾನು ಇನ್ನೂ ಮುಂದೆ ಸ್ಟಡಿ ಮಾಡ್ತೀನಿ, ಸ್ಟಡಿ ಮಾಡ್ತೀನಿ ಅನ್ನೋ ಅಂತ ಒಂದು ಧೈರ್ಯ ಇಟ್ಕೊಳ್ಳಿ.
ಸುಮ್ಮನೆ ಈಗ ನೋಡಿ ಸರ್, ಈಗ ನಾನು ಲೆಕ್ಚರ್ ಇರ್ತಾವೆ ಎಲ್ಲೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ಬೋದು, ಬಿಒಸ್ ಡಿ ಡಿ ಫೈಸ್ ಎಲ್ಲ ಟೀಚರ್ಸ್ಗೆ ಸ್ಟೂಡೆಂಟ್ಸ್ಗೆ ಎಲ್ಲೆಲ್ಲ ಲೆಕ್ಚರ್ ಇಟ್ಕೊಳ್ತಾರೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂತೇವು. ಮೊನ್ನೆ ಒಂದು ತಾಲೂಕಾದ ಸಾವಿರಾರು ಟೀಚರ್ಸ್ಗೆ ಲೆಕ್ಚರ್ ಇಟ್ಕೊಂಡಿದ್ರು ಡಿ ಡಿ ಫೈಸ್ ಆ್ಯಂಡ್ ಬಿ ಓ ಸೇರಿ ಭಾಳಷ್ಟು ಕಡೆ ನಡೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಒಂದು ನಾಲ್ಕೈದು ವರ್ಷ ಹಿಂದೆ ಹೌ ಟು ಫೇಸ್ ದ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಒಂದು ಇಡೀ ನವಲಗುಂದ ತಾಲೂಕಾ ಇಡೀ ತಾಲೂಕಾ ಟೆಂತ್ ಮಕ್ಕಳಿಗೆ ಲೆಕ್ಚರ್ ಇತ್ತು. ಇವಾಗ ಎಲ್ಲ ತಾಲೂಕಾ ತಾಲೂಕಾಗಳನ್ನ ಯೂಟ್ಯೂಬ್ದಲ್ಲಿಯೂ ನೋಡ್ಬೋದು. ಮುಂಚಿತವಾಗಿ ಯೂಟ್ಯೂಬ್ ಇರಲಿಲ್ಲ, ಹೀಗಾಗಿ ಅವರು ಸಿಗುವುದಿಲ್ಲ. ಬಟ್ ಇವಾಗ ಎಲ್ಲ ಜನ ಯೂಟ್ಯೂಬಲ್ಲಿ ಸಿಗ್ತಾರೆ. ಹೌ ಟು ಫೇಸ್ ದ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಅಲ್ಲಿ ಭಾಷ್ಟ ಟೆಕ್ನಿಕ್ಸ್ ನಾನು ಕೊಡ್ತಾ ಇದ್ದೇನೆ. ಅದ್ರ ಜೊತೆ ಜೊತೆಗೆ ನಾನು ಒಂದು ಬೇರೆ ಬೇರೆ ವಿಡಿಯೋ ರೂಪದಲ್ಲಿ ಇಂಥ ನಿಮ್ಮ ಸ್ಕೂಲ್ಗಳಲ್ಲಿ ಓದಲ್ಲಿ ಈಗ ನಾನು ನಿಮಗೆ ಲೆಕ್ಚರ್ ಕೊಡ್ತಾ ಇದ್ದೇನಲ್ಲ, ಇದ್ರ ಮಹತ್ವ ಬೇರೆ ಸ್ಕೂಲ್ಗಳಿಗೆಲ್ಲ ಸಿಗುತ್ತೆ. ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇದನ್ನು ಕೂಡ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಥ್ರೂ ಮೀಡಿಯಾ. ಎಸ್, ಥ್ರೂ ಮೀಡಿಯಾ ಬಹಳ ದೊಡ್ಡ ಕೆಲಸ ಆಗ್ತಾ ಇದೆ. ನಿಮ್ಮ ಶಾಲೆಯ ಹೆಸರಿನಲ್ಲಿ ಇದು ಲಕ್ಷಾಂತರ ಕೋಟ್ಯಾಂತರ ಅನ್ಲಿಮಿಟೆಡ್ ಮಕ್ಕಳ ಮುಂದೆ ಹೋಗುತ್ತೆ, ಶಾಲೆಗಳ ಮುಂದೆ ಹೋಗುತ್ತೆ, ಹೌದಲ್ಲ? ಇಂಥ ಶಾಲೆಯವರು ಸ್ವಾಮೀಜಿ ಅವರೊಂದು ಶಾಲೆ ಇಂಥದ್ದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲೆಲ್ಲ ಹೋಗ್ತದ? ನಾವು ಎಲ್ಲ ಶಾಲೆಗಳಲ್ಲಿ ಹೋಗಿ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ, ತಾವು ಎಲ್ಲಿ ಹೋಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ವಿಡಿಯೋನ ಎಲ್ಲರಿಗೂ ಸೇವ್ ಮಾಡಿ, ಫ್ರೀ ಲೆಕ್ಚರ್ ಇದೆ. ಓಕೆ, ಇಲ್ಲಿ ಇವಾಗ ಹೀಗೆ ನೀವು ಬೇರೆ ಬೇರೆ ವಿಷಯಗಳ ಮಹತ್ವ ಅಂತ ನಾನು ಹೇಳಿದ್ದೇನೆ. ಎಲ್ಲ ವಿಷಯಗಳ ಮಹತ್ವ ಅಟ್ಲೀಸ್ಟ್ ಒಂದು ಕಡಿಮೆ ಪ್ರಮಾಣದಲ್ಲಿ ಕೂಡ ತಪ್ಪಿದ್ರು ಮಾತ್ರ ನಿಮಗೆ ಶಿಕ್ಷಣದ ಮಹತ್ವ ಬಹಳ ಅದು ಅರ್ಥಪೂರ್ಣವಾಗಿ ಸಿಗುತ್ತೆ. ವಿಷಯಗಳ ಮಹತ್ವ ಗೊತ್ತಾ ಇದೆ ಸ್ಟೂಡೆಂಟ್ಸ್? ಐದಾರು ಸಬ್ಜೆಕ್ಟ್ ಇವೆ, ಮರ ಇದೆ, ಐದಾರು ಪೇಪರ್ಸ್ ಇವೆ, ಎದುರು 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 ಎಕ್ಸಾಮ್ ಬಂದಾಗ ಸೇರ್ತದವರು ಈ ಇನ್ನೊಂದು ತಿಂಗಳು ದಾಟ್ತಂದ್ರೆ ಸೆಕೆಂಡ್ ಟರ್ಮ್ದಾಗ ಎಕ್ಸಾಮ್ ಸಮೀಪ ಬಂದಾಗ ಬಂದಾಗ ಎದರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಎದರ್ಲಿಕ್ಕೆ ಹೋಗ್ಬೇಡಿ. ಸೇರ್ತದವ್ರು ನಂತರ ಏಳ್ತ ನೈನ್ತದವ್ರು ಎದರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹೆದರಿಕೆಯನ್ನ ನಿಮ್ಮನ್ನ ಕೂಗ್ಬಿಡ್ತಾರೆ. ನಿಮ್ಗೊಂದು ಉದಾಹರಣೆ ಹೇಳ್ಬೇಕು, ಹೆದರಿಕೆ ಸ್ಟಡಿ ಅಂತ ನಮ್ಮನ್ನು ಸಿಕ್ಕಾಪಟ್ಟಿ ತೊಂದರೆ ಮಾಡುತ್ತೆ. ಮೊದಲು ಹೆದರಿಕೆ ಬಿಟ್ಬಿಡಿ. ಒಂದು ಉದಾಹರಣೆ ಬರುತ್ತೆ ಸಮಾಜದಲ್ಲಿ. ಒಂದು ಸಿಗರೆ, ಒಂದು ಜಿಕ್ಕೆ ನಿಯರ್ಲಿ 100 ಸ್ಪೀಡ್ ಹೊರತಿರ್ತದೆ, ಆದರೆ ಒಂದು ಹುಲಿ ಅಥವಾ ಮತ್ಯಾವುದೇ ಒಂದು ಪ್ರಾಣಿ ಚಿತ್ತ ಹೈ ಸ್ಪೀಡ್ ಓಡ್ತದ, ಇಟ್ಸ್ ಓಕೆ. ಬಟ್ ಅದು ಲಿಮಿಟೆಡ್ ನಿಮಿಷದವರೆಗೆ, ಒಂದು 5 ಮಿನಿಟ್ಸ್. ನಿಯರ್ಲಿ 100 ಸ್ಪೀಡ್ ಹೋಗ್ತದೆ ಅದು ಕೂಡ, ಅದರ ವಿಶೇಷವಾಗಿ ಹುಲಿ ಕೇವಲ 50-60 ಸ್ಪೀಡ್ ಓಡ್ತದ. ಆದ್ರೆ ಜಿಂಕೆ 100 ಸ್ಪೀಡ್ ಇಂದ ಓಡೋ ಜಿಂಕೆಯನ್ನ ಕೂಡ ಅದು ಹಿಡಿಯುತ್ತೆ. ಅದಕ್ಕೆ ಇನ್ನು ಬಹಳಷ್ಟು ಟೆಕ್ನಿಕ್ ಮಾಡಿರ್ತದ, ಕಾಲಾರ್ದಾಗ ಸಮೀಪ ಬಂದಿರ್ತದ, ಅಥವಾ ಗಂಟೆ ಗಿಡಗಟ್ಟಿಗಳಲ್ಲಿ ಕೂತಿರ್ತದ, ಅಥವಾ ಇಲ್ಲೋ ಕಾನ್ ಬರ್ಬೇಕೆಲ್ಲ ಪ್ಲಾನ್ ಮಾಡಿರ್ತದ. ಆದರೂ ಕೂಡ ಒಮ್ಮಿಂದವಲ್ಲೇ ಎರಡು ಓಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು 100 ಸ್ಪೀಡ್ದಿಂದ ಓಡಿ ಅದರ ಕೈಯಿಂದ ಜಾಕೋ. ಆದರೆ ಹುಲಿ ಅದನ್ನು ತಕ್ಷಣ ಬಹಳ ಸಮೀಪದಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಹಿಡ್ಕೊತದೆ. ಅದಕ್ಕೆ ಕಾರಣ ಇದೆ, ಆ ಚಿಗರೆ ಇರ್ಬೋದು ಜಿಂಕೆ ಇರ್ಬೋದು ಹೆದರ್ಕೊಂಡ ಅದರ ಸ್ಪೀಡ ತೀರಾ ಕಡಿಮೆ. ಹಳ್ಳಿಯಲ್ಲಿ ನಮ್ಮ ಹಿರಿಯರು ಮಾತಾಡೋದನ್ನ ಕೇಳಿರ್ಬೋದು ನೀವು, ಓ ನನಗೆ ಹೆದರಿಕೆ ಬಂದು ಕಾಲ ಎತ್ತಲಿಲ್ಲ ಕೇಳಿದ್ರೆ, ಎಲ್ಲಾದರೂ ಕೇಳಿದ್ರೆ ಮಾತ್ರ ನನಗೆ ಶಬ್ದನ ಬರಲಿಲ್ಲ ಅಂತ ಟೋಟಲಿ ಸ್ಟಾಪ್. ಆಗ ಆ ಹುಲಿಯನ್ನ ನೋಡಿಕೊಂಡು ಇದು ಜಿಂಕೆ ಇದು ಚಿಗರೆ ಹೆದರಿ ಬೀಳುತ್ತೆ. ಹೆದರೋದ್ರಿಂದ ಅದರ ಸ್ಪೀಡ್ ನ್ಯಾಚುರಲ್ ಸ್ಪೀಡ್ ಅನ್ನು 100% ಕಳ್ಕೊಂಡು ಬಿಡುತ್ತೆ. ಒಂಚೂರು ಹೋಗೋದ್ರಲ್ಲಿ ಬೀಳುತ್ತೆ, ಮತ್ತೇನಾಗುತ್ತೆ ಅಷ್ಟರಲ್ಲಿ ಹುಲಿ ಹೋಗಿ ಅದನ್ನು ಹಿಡಿಯುತ್ತೆ. ಒಂಚೂರು ಡಿಸ್ಕವರಿ ಚಾನಲ್ ನೋಡ್ರಿ, ಸಮ್ಮರ್ ವೆಕೇಶನ್ದಲ್ಲಿ ಡಿಸ್ಕವರಿ ಚಾನಲ್ದಲ್ಲಿ ಭಾಳ ಇಂಪಾರ್ಟೆನ್ಸ್ ಇದೆ, ನಾಲೆಜ್ ಕೊಡ್ತಾರೆ. ಕೇವಲ ಟಿ ವಿ ನೋಡಬಾರ್ದು, ಅದರೊಳಗೆ ಕಾಮೆಂಟ್ರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಕಾಮೆಂಟ್ರಿ ಏನು ಹೇಳ್ತಿರ್ತಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಅದನ್ನ ಕೇಳಿ ಆ ಆಕೃತಿ ಜೊತೆಗೆ.
ಟಿವಿ ನೋಡಿ ಬೇಡ ಅಂತಲ್ಲ, ನ್ಯೂಸ್ ಕೇಳಿ ಬೇಡ ಅಂತಲ್ಲ, ಆದರೆ ಲಿಮಿಟೆಡ್ ಥಿಂಗ್ಸ್. ನನ್ನ ಯೂಟ್ಯೂಬ್ ಚಾನಲ್ ಕೂಡ ಲಿಮಿಟೆಡ್ ಇಡು, ದಿನ ಸಾಯಂಕಾಲ ಭಾಳ ಆದರೆ ಒಂದು 15 ನಿಮಿಷ ಅರ್ಧ ಗಂಟೆನೋ ನೋಡ್ಬೋದು. ಯಾಕಂದರೆ ನಾನು ಇಲ್ಲಿ ಲೆಕ್ಚರ್ ಕೊಡೋದು ಭಾಳ ಕಡಿಮೆ ಇರುತ್ತೆ, ಸಮಯ ಪ್ರಾಬ್ಲಮ್, ನಿಮಗೂ ತೊಂದರೆ ನನಗೂ ತೊಂದರೆ, ನಿಮ್ಮ ಇಡೀ ವ್ಯವಸ್ಥೆಗೆ ತೊಂದರೆ ಆಗ್ತದೆ. ಕಡಿಮೆ ಸಮಯದಲ್ಲಿ ನಾವು ಎಲ್ಲರೂ ಕೊಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಯೂಟ್ಯೂಬ್ದಲ್ಲಿ ನಾನು ಎಲ್ಲ ಟೈಪ್ದ ಲೆಕ್ಚರ್ ಇರ್ತವೆ. ಹ್ಯಾಂಡ್ ರೈಟಿಂಗ್ ಸ್ಕಿಲ್ ನೋಡಿ, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಮತ್ತೆ ಅದು ಇರ್ಬೋದು, ಒಂದು ವಾರದಲ್ಲಿ ವಾರ ಎರಡು ವಾರದಲ್ಲಿ ಸೂಪರ್ ರೈಟಿಂಗ್ ಆಗ್ತದೆ. ಅದಕ್ಕೂ ನಾನು ವಿಡಿಯೋಸ್ ಮಾಡಿದ್ದೇನೆ. ನಾನು ಅದೊಂದು ವಿಡಿಯೋದ ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್, ಹೆಸರು ಇಂಗ್ಲೀಷ್ ಇದೆ ಬಟ್ ಎಲ್ಲ ಭಾಷೆಗಳಿಗೆ ಬರುತ್ತೆ ಜಗತ್ತು. ಹೀಗೆ ಟೈಮ್ ಟೇಬಲ್ ಇವೆ, ಟೈಮ್ ಟೇಬಲ್ ಮನೆಯಲ್ಲಿ ನೀವು ಹೋಗಿ ಯಾವ ಥರ ಸ್ಟಡಿ ಮಾಡಬೇಕು, ಸ್ಯಾಟರ್ಡೇ ಸಂಡೆ ಹೇಗೆ ಸ್ಟಡಿ ಮಾಡಬೇಕು, ಅದಕ್ಕೂ ವಿಡಿಯೋಸ್ ಇವೆ. ಸೊ ಇನ್ನು ಬಹಳಷ್ಟು ಥಿಂಗ್ಸ್ ಇವೆ. ನನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಳ್ಳಿ, ಆ ನನ್ನ ವಿಡಿಯೋಸನ್ನು ಎಲ್ಲರೂ ಶೇರ್ ಮಾಡಿರಿ, ಯಾರಿಗೆಲ್ಲ ಹೆಲ್ಪ್ ಆಗ್ತದೆ ಬನ್ನಿ. ನಾನು ಇಲ್ಲಿ ನಿಮಗೆ ಈಗ ಇನ್ನೊಂದು ಸೆಷನ್ ಸ್ಟಾರ್ಟ್ ಮಾಡೋಣ, ಪ್ಯೂರ್ಲಿ ವೇದಿಕ್ ಮ್ಯಾಥ್ಸ್. ಓಕೆ, ವೇದಿಕ್ ಮ್ಯಾಥ್ಸ್ ಸರ್ ಒಂಚೂರು ಸಮೀಪ ಬಂದ್ರಿ. ನಾನಿಲ್ಲಿ ಮಕ್ಕಿ ಬರೆದು ಕೊಡ್ತಾ ಇದ್ದೇನೆ, ನನ್ನ ಜೊತೆ ಜೊತೆ ಪ್ರಥಮ ಬರ್ಕೊಳ್ರಿ, ಆಮೇಲೆ ಅದ್ರದ್ದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಎರಡು ನಿಮಿಷದಲ್ಲಿ ನಿಮಗೆ ಜಗತ್ತದ ಎಲ್ಲ ಮಕ್ಕಿಗಳು ಬಾಯ್ಲೆಕ್ಕೆ ಬರ್ತವೆ, ಮತ್ತು ಮಕ್ಕಿಗಳು ಬಾಯ್ಲೆಕ್ಕೆ ಬಂದ್ರೆ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದೆ. ಮತ್ತು ಆರಂಭದಲ್ಲಿ ನಾನು ಇಂಟ್ರೊಡಕ್ಷನ್ ಹೇಳಿದೆ ನಿಮಗೆ, ಮ್ಯಾಥ್ಸ್ನಿಂದ ಗಣಿತದಿಂದ ಬೇರೆ ಸೂಪರ್ ಆಕ್ಟಿವ್ ಆಗ್ತದೆ, ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತವೆ. ಇದು ಲಿಂಕ್ ಇದೆ ನೋಡಿ. ಇವಾಗ ನನ್ನ ಮಕ್ಕಳು ಇದ್ದಿದ್ರ ಮಕ್ಕಳು ವೆರಿ ಶಾರ್ಟ್ಲಿ ಸೈಂಟಿಸ್ಟ್ ಆಗ್ತದೆ ಹೇಳ್ಬೋದು. ಇವಾಗ ನಮ್ಮ ದೊಡ್ಡ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ ಓದಿದ್ರು. ಇಡೀ ಜಗತ್ತಲ್ಲಿ ಓನ್ಲಿ 600 ಜನ ತಕ್ಕೊಂಡ್ರು ಕ್ಯಾಂಡಿಡೇಟ್, ಅದರಲ್ಲಿ ಒಬ್ರು ತಿಂಗಳಿಗೆ 1,00,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾ ಇದ್ದಾರೆ. ಕಲಿಯುತ್ತೆ 4-5 ಲಕ್ಷಗಟ್ಟೆ, ಅದು ಯೂನಿವರ್ಸಿಟಿ ಖರ್ಚು ಮತ್ತು ಬೇರೆ ಇರುತ್ತೆ, ಸ್ಟೈಪೆಂಡ್ ತಿಂಗಳ 1,00,000, ಇದು ಬೇರೆ. ಇನ್ನು ಮುಂದೆ ಮತ್ತೊಂದು ಇದೆ ಸ್ಟೇಟ್ ಪೋಸ್ಟ್ ಡಾಕ್ ಅಂತ ಹೇಳಿ, ಪೋಸ್ಟ್ ಡಾಕ್ಗೆ ಹೋದರೆ ಬರೀ 1 ವರ್ಷದ ಕೋರ್ಸ್ ಅದು, ರಿಸರ್ಚ್ ಲೈನ್ನಲ್ಲಿ ಲಾಸ್ಟ್ ಕೋರ್ಸ್. ನೀವು ಪ್ರತಿ ಒಬ್ಬರು ಮಾಡ್ಬೋದು ಆ ರಿಸರ್ಚ್ ಪೋಸ್ಟ್ ಡಾಕ್ಗೆ ಹೋದರೆ ವರ್ಷಕ್ಕೆ ಒಂದೇ ವರ್ಷಕ್ಕೆ 2 ಕೋಟಿ ಸ್ಟೈಪೆಂಡ್ ಕೊಡ್ತಾರೆ. ಸೀದಾ ನಿಮ್ಮ ಮನೆಗೆ ದುಡ್ಡು 5-6 ಕೋಟಿ ಖರ್ಚು ಮಾಡ್ತಾರೆ, 2 ಕೋಟಿ ಗೊತ್ತ್ರಿ. ಎಂತದೇ ಆಫೀಸರ್ ತೋಳ್ರಿ, IAS ಒಬ್ಬ ಆಫೀಸರ್ ತೋಳ್ರಿ, ಒಬ್ಬ ಒಳ್ಳೆ ಆಫೀಸರ್ ಜೀವನ ಎಲ್ಲ ದುಡಿದ್ರು 2 ಕೋಟಿ ದುಡ್ಡು ಆಗದ ಬಿಡಿ. ಸಂಬಳ ಗೌರ್ಮೆಂಟ್ ಸಂಬಳ ಇರ್ತದಲ್ಲ, ಅವ್ರ ಮನೆ ಖರ್ಚು ಅದು ಇದು ಎಲ್ಲ ಮಕ್ಕಳ ಖರ್ಚು ತನ್ನ ಖರ್ಚು ಎಲ್ಲ ಮುಗಿಸಿ ಲಾಸ್ಟ್ ರಿಟೈರ್ಡ್ ಆಗೋ ಮುಂದ ಒಬ್ಬ ಒಳ್ಳೆ ದೊಡ್ಡ ದೊಡ್ಡ ಪೇಮೆಂಟ್ ಆಫೀಸರ್ ಹತ್ರ ಕೂಡ 2 ಕೋಟಿ ದುಡ್ಡು ಇರ್ತದೆ. ಆದ್ರೆ ಇಲ್ಲಿ ರಿಸರ್ಚ್ ಪ್ರಾಜೆಕ್ಟ್ದಲ್ಲಿ ಎಷ್ಟು ಸಿಗ್ತದೆ, ಒಂದು ವರ್ಷಕ್ಕೆ 2 ಕೋಟಿ. ಏನದ್ರಲ್ಲಿ ಖರ್ಚು ನಿಮ್ದು ಏನೂ ಇಲ್ಲ, ತಾಯಿ ತಂದೆ ಖರ್ಚು ಮಾಡ್ತಾ ಇರ್ತಾರೆ, ಸ್ಕೂಲ್ದವರು ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಏನೆಲ್ಲ ಕೊಡ್ತಾರೆ, ಗೌರ್ಮೆಂಟ್ ಎಲ್ಲ ಕೊಡ್ತಾ ಇದೆ. ಸೀದಾ 2 ಕೋಟಿ ನಿಮ್ಮ ಅಕೌಂಟ್ ಜಮಾ ಮಾಡ್ಬೋದು ಹೋಗ್ಲಿ, ಅಂದ್ರೆ 1,50,000 ಖರ್ಚು ಮಾಡಿದ್ರೆ ಅಂತ ಹೇಳ್ಕೊಳ್ಳಿ. 1.5 ಕೋಟಿ ಅಂದ್ರೆ ಯಾರು ಕೊಡ್ತಾರೆ? ದಯವಿಟ್ಟು ನನ್ನ ಮಾತನ್ನ ಗಟ್ಟಿಯಾಗಿ ನೆನಪಿಡಿ, ಇದು ಯಾರೆಲ್ಲ ಮಾಡ್ಬೋದು, ನೀವು ಪ್ರತಿಯೊಬ್ಬರು ಇದನ್ನು ಗಳಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಸ್ಟಡಿ ಮಾಡಿ, ಚೆನ್ನಾಗಿ ಸ್ಟಡಿ ಮಾಡಿ, ರಾತ್ರಿ ಎಲ್ಲ ಸ್ಟಡಿ ಮಾಡಿ. ನಾನು ಎಲ್ಲರಿಗೂ ಹೇಳೋದು 8-10 ಗಂಟೆ ಸ್ಟಡಿ ಮಾಡಿ 10th round. 10-10 ಗಂಟೆ ಏನಾದರೂ ಸ್ಟಡಿ ಮಾಡಿದ್ರೋ ಕೇವಲ 4-5 ತಿಂಗಳಿವೆ ನಿಮ್ಮ ಕೈಯಲ್ಲಿ, ಒಂದು 5-6 ತಿಂಗಳಿವೆ. 10th round ಹತ್ತು ಗಂಟೆ ಏನಾದರೂ ದಿನ ಸ್ಟಡಿ ಮಾಡಿದ್ರೋ ಯಾರು ಹೇಳ್ತಾರೆ 1-2 ಗಂಟೆ ಓದಿ ನಾನು ರ್ಯಾಂಕರ್ ಅದೆ? ಇರಲಿ, ಅವ್ರಿಗೆ ಇರಲಿ, ಒಳ್ಳೇದಾಗಲಿ, ಅದು ಯಾರಿಗೆ ಇರ್ಬೋದು, ಒಬ್ಬರಿಗೊಬ್ಬರಿಗೆ, ಎಲ್ಲರಿಗೆ ಆಗೋದಿಲ್ಲ, ಅದು ಪ್ರಾಕ್ಟೀಸ್ ಮಾಡಲೇಬೇಕು. ಅದಕ್ಕೆ 10th round ಒಂದು 8-10 ಗಂಟೆ ಸ್ಟಡಿ ಮಾಡಿ, ಸೂಪರ್ ರ್ಯಾಂಕರ್ ಆಗ್ತೀರ. 9th round 10 hours, 9th round 9 hours, 8th round 8 hours. ಇಷ್ಟು
ನೀವು ಸ್ಟಡಿ ಮಾಡಿದ್ರ ಐ ಎ ಎಸ್ ಆಗ್ಬೇಕಾ ಆಗ್ತೀರಾ, ಸೈಂಟಿಸ್ಟ್ ಆಗ್ಬೇಕಾ ಆಗ್ತೀರಾ, ಐ ಪಿ ಎಸ್ ಬೇಕಾ ಆಗ್ತೀರಾ, ನೀವು ಏನಾದರೂ ಕೆ ಎಸ್ ಆಗ್ಬೇಕಾ ಆಗ್ತೀರಾ, ಟೀಚರ್ಸ್ ಆಗ್ಬೇಕಾ ಆಗ್ತೀರಾ, ಡಾಕ್ಟರ್ ಇಂಜಿನಿಯರ್ ಲೆಕ್ಚರರ್ ಒಳ್ಳೆ ಕಲ್ತು ಸೂಪರ್ ಎಜುಕೇಟೆಡ್ ರೈತ ಆಗ್ಬೇಕಾ ಆಗ್ತೀರಾ. ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ, ಅಷ್ಟು ಎಲ್ಲರೂ ಇದ್ದಾರೆ, ಎ ಟು ಝೆಡ್ ಸೂಪರ್ ಎಜುಕೇಟೆಡ್ ಲೇಡಿ ಫಾರ್ಮರ್ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಾರೆ. ಅವ್ರದ್ದು ಒಂದು ವಿಡಿಯೋ ಮಾಡಿಬಿಡ್ತೀನಿ ನೋಡಿರುತ್ತೆ ಯೂಟ್ಯೂಬ್ದಲ್ಲಿ, ವೆರಿ ಶಾರ್ಟ್ಲಿ ಬರ್ತದೆ, ಗಾಯತ್ರಿ ಪೂಜೆಯಲ್ಲಿ ಅಂತ ಹೇಳಿ ಬರ್ತದೆ ನೋಡಿರುತ್ತೆ ವಿಡಿಯೋ. ಬಿಜಾಪುರ ಏರಿಯಾ ಮಳೆ ಆಗ್ಲಾರ್ದ ಏರಿಯಾ, ಮನಾ ಬರಗಾಲ ಏರಿಯಾ, ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಲೇಡಿ ಫಾರ್ಮರ್, ಕೋಟಿ ಗಟ್ಟಲೆ ಇನ್ಕಮ್ ಮಾಡ್ತಾರೆ. ಸೊ ಇದು ಕೊಡ್ತದ ಅಕ್ಷರ ಜ್ಞಾನ, ಈ ಅಕ್ಷರ ಜ್ಞಾನ ಬೇಕಂತ ಬೇಕಷ್ಟಿದೆ. ಸೊ ಅಕ್ಷರ ಜ್ಞಾನ ಎಕ್ಸ್ಟ್ರಾ ಆರ್ಡಿನರಿ ಇದೆ, ಆದರೆ ಇದನ್ನ ಸು ಅಕ್ಷರತೆಯಲ್ಲಿ ನಾವು ಒಯ್ಬೇಕು, ಎಕ್ಸ್ಟ್ರಾ ಆರ್ಡಿನರಿ ತಕ್ಕೋಬೇಕು, ಆಗ ಹೋಗಿ ಎಲ್ಲವೂ ಸಿಗುತ್ತೆ. ಫಾಲೋ ಮಾಡ್ತೀರಾ? ಎಸ್. ನಾನು ದೊಡ್ಡ, ನಾನು ಮಧ್ಯಮ, ನಾನು ಕಡಿಮೆ ಮಾರ್ಕ್ಸ, ನಾನು ಎಷ್ಟು ಓದಿರೋ ಆಗುದಿಲ್ಲ, ನನ್ನಿಂದ ಸಾಧ್ಯಿಲ್ಲ ಅನ್ನೋ ಅಂತ ವಿಷಯ 100% ಅಲ್ಲಿಂದ ತಗೋಬೇಡಿ. ನಾನು ಸುಮ್ಮನೆ ಏನೋ ನಿಮ್ಮ ಸರ್ ಅವ್ರಿಗೆ, ನಿಮಗೆ, ನಮ್ಮ ಉಳಿದೆಲ್ಲ ಟೀಚರ್ಸ್ಗೆ, ಯಾರಿಗೆ ಆದ್ರೂ ಒಳ್ಳೇದಕ್ಕಾಗ್ಲಿ ಅಂತ ನಾನು ಮಾತಾಡ್ತಾ ಇಲ್ಲ. ಸರ್ವ ಸತ್ಯ. ನನ್ನ ಲಕ್ಷಾಂತರ ಸ್ಟೂಡೆಂಟ್ ಸೂಪರ್ ಸೂಪರ್ ಆಗಿದ್ದಾರೆ, ನನ್ನ ಮಕ್ಕಳು ಇದೆ, ಎಲ್ಲಾದರೂ ಇರಲಿ ಹೇಗಾದರೂ ಇರಲಿ ಸೂಪರ್ ಆಗಿ ಸ್ಟಡಿ ಮಾಡಿ, ಎಕ್ಸ್ಟ್ರಾ ಆರ್ಡಿನರಿ ಆಗ್ತೀನಿ, ನೀವು ಎಕ್ಸ್ಟ್ರಾ ಆರ್ಡಿನರಿ. ಫಾಲೋ ಅಪ್ ಮಾಡ್ತೀರಾ? ಸರ್ ಬನ್ನಿ, ಒಂದು ಬೇರೆ ವಿಡಿಯೋ ಮಾಡೋಣ, ಈಗ ವೇರಿ ಮ್ಯಾಥ್ಸ್ ಬೇರೆ ವಿಡಿಯೋ ಮಾಡೋಣ, ಅದನ್ನು ಸ್ವಲ್ಪ ಕಟ್